Hello, dear students. So, we are talking of the lesson ray optics. What is the name of the lesson? Ray optics. So very important lesson. Ray optics and optical instruments. So very very important. So we should learn it. either So if you have any doubt, you can ask. So in the previous video, we talked of refraction through a. ಕರುಡ್ ಸರ್ಫೇಸ್ ಥ್ರೂ ಕರುಡ್ ಸರ್ಫೇಸ್ ಎನ್ ಟು ದಿಸ್ ಏರ್ ಆಫ್ಟ್ ರಿಫ್ಲಾಕ್ಟ್ ಇಂಡಸ್ ಎನ್ ಒನ್ ನೌತು ಪ್ರಿನ್ಸ್ ಬಲ್ಯಾಕ್ಸಿಸ್ಸೋನ್ ಆಜೆಕ್ಟ್ ಹೌದಾ ಸೊ ಓ ದ ಲೈಟ್ ವಾಸ್ ಕಮಿಂಗ್ ಲೈಕ್ ದಿಸ್ ಅದ ಸೊ ಆಫ್ಟರ್ ರಿಫ್ರಾಕ್ಷನ್ ಸೊ ಇಟ್ ವಾಸ್ ಫಾಲಿಂಗ್ ಎ ದಿಸ್ ಪಾಯಿಂಟ್ ಅನ್ ದ ಪ್ರಿನ್ಸ್ ಬಲಾಕ್ಸಿ ದಿಸ್ ದೇರ್ ದ ಇಮೇಜ್ ವಾಸ್ ಫಾರ್ಮ್ ದೇ ಅದ ಇಮೇಜ್ ವಾಸ್ ಫಾರ್ಮ್ ನೌತ್ರಾನೆ ನಾರ್ಮಲ್ ನಾರ್ಮಲ್ ಹೇಳಿದ್ವಿ ಸೊ ದಿಸ್ ಈಸ್ ಪಾಯಿಂಟ್ ಎಂ इमें हम यू कैन टेक् दिस पॉइंट एज एम अब दिस पॉइंट एज एम आलमोस्ट आल इन सेम बट दिस नार्मल अफ दो दिस दार्मल दैट यू हव ड्राउद सो दिस से आफ कर्वेचर सोडो द फैनल इक्वेशन दट यू हाट द रिलेशन बिटवी दिस इज यू आबजेक्ट डिस्टेन् इमेज डिसन सरी दिसजेक्ट डेन्सो दिस आर रेडियस्फ कर्वेचर सो रिशन दट यू हव गाट ಎನ್ ಟು ಬೈ ವಿ ಸೊ ಶುಡ್ ರಿಮೆಂಬರ್ ಎನ್ ಟು ಬೈ ವಿ ಮೈನಸ್ ಎನ್ ಒನ್ ಬೈ ಯು ಈಸ್ ಈಕ್ವಲ್ ಟು ಎನ್ ಒನ್ ಬೈ ಯು ಇಸ್ ಈಕ್ವಲ್ ಟು ಎನ್ ಟು ಮೈನಸ್ ಎನ್ ಒನ್ ಬೈ ಆರ್ ವೆರಿ ಇಂಪಾರ್ಟೆಂಟ್ ಲೇಷನ್ ಹೌದಾನೆ ಯಾವ್ದರ್ ರಿಮೆಂಬರ್ ಸೊ ವಿ ಅಂದ್ರೇನು ಇಮೇಜ್ ಡಿಸ್ಟೆನ್ಸ್ ಫಸ್ಟ್ ಆರ್ ಎಂಬ ಎನ್ ಟು ಡಿವೈಡ್ ಬೈ ವಿ ಅಂದರೆ ಎನ್ ಟು ಅಂದ್ರೇನು ಮೀಡಿಯಮ್ ಆಫ್ ರಿಫ್ಲೆಕ್ಟ್ ಇಂಡೆಕ್ಸ್ ಆಫ್ ಮೀಡಿಯಮ್ ಹೌದಾ ಸೊ ಮೀಡಿಯಮ್ ಆಫ್ ರಿಫ್ಲಾಕ್ಟೆಸ್ ಎನ್ ಟು ವೆಲ್ ಇಮೇಜಸ್ ಫಾರ್ಮ್ಡ್ ಹೌದೇ ಅಂದರೆ ಎನ್ ಟು ಅಂದರೆ refractiveness of the medium where the image is formed divided by the image distance you should remember like that refractiveness of the medium where the image is formed divided by the image distance minus of the n1 and then refractiveness of the medium where the object was present oh the so divided by the object distance is equal to n2 minus n1 divided by divided by r r is the radius of curvature so notes i think you have written the notes ಸೊ ನೋಟ್ಸಲ್ಲಿ ಸ್ವಲ್ಪ ಇಲ್ಲ ಕಟ್ಟಾದಂಗೆ ಕಾಣುತ್ತೆ ಲಾಸ್ಟ್ ಲೈನ್ ಅವ ತಾನೆ ಅಲ್ಲೇನಿದೆ ದಿಸ್ ಇಟ್ ವೋಲ್ಡ್ಸ್ ಫಾರ್ ಎನಿ ಕರುಡ್ ಸ್ಪೆರಿಕಲ್ ಸರ್ಫೇಸ್ ಈ ಫಾರ್ಮುಲಾ ಇದೆಯಲ್ಲ ಸಿ ದಿಸ್ ಫಾರ್ಮುಲಾ ಇಟ್ ವೋಲ್ಡ್ಸ್ ಫಾರ್ ಎನಿ ಕರುಡ್ ಸ್ಪೆರಿಕಲ್ ಸರ್ಫೇಸ್ ಅಂದರೆ ಇಟ್ ಮೇ ಬಿ ಈ ಥರನಾದ್ರೂ ಕರುವಾಗಿರ್ಬೋದು ಅಥವಾ ಈ ಥರನಾದ್ರೂ ಕರ್ವ ಆಗಿರ್ಬೋದು ಹೌದೇ ಸೊ ಇಟ್ ಈಸ್ ಕರೋಡು ಯಾವುದೇ ಕರೋಡ್ ಸರ್ಫೇಸ್ಗೆ ಇದು ಹೋಲ್ಡ್ ಆಗುತ್ತೆ ಸೊಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಯು ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿ ಇಮೇಜ್ ಡಿಸ್ಟೆನ್ಸ್ ಅವತಾನೆ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಆ್ಯಂಡ್ ದ ರೇಡಿಯಸ್ ಆಫ್ ಕರ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ರಿಲೇಷನ್ ವೆರಿ ಇಂಪಾರ್ಟ್ ರಿಲೇಷನ್ ಶುಡ್ ಲರ್ನ್ ಸೊ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಇದು ಸೊ ವಿ ಶಾಲ್ ಒಪ್ಟೈನ್ ದ ಲೆನ್ಸ್ ಮೇಕಪ್ ಫಾರ್ಮುಲಾ ಇಂಥ ಫಾರ್ಮುಲಾ ಲೆನ್ಸ್ ಮೇಕಪ್ ಫಾರ್ಮುಲಾ ಫೋರ್ ಬಿಫೋರ್ ಗೋಯಿಂಗ್ ಫಾರ್ ಲೆನ್ಸ್ ಮೇಕಪ್ ಫಾರ್ಮುಲಾ ಸೊ ವಿ ಯಾವ್ ಮೇಡ ಎ ಎಕ್ಸ್ಪ್ಲನೇಷನ್ ಫಾರ್ ಏನು ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಅಟೇ ಕಾನ್ಕೇವ್ ಮಿರರ್ ಒಂದು ಮಾಡಿದ್ವಿ ಮೋಸ್ಟ್ಲಿ ಸೆಕೆಂಡ್ ಅಥವಾ ತರ್ಡ್ ವಿಡಿಯೋದಲ್ಲಿ ಇಲ್ಲೊಂದು ಆಬ್ಜೆಕ್ಟ್ ಇತ್ತು ಅವ್ತಾನೆ ಸೊ ಇದೊಂದು ಫಾಮ್ ಆಗ್ತದೆ ಲೈಟ್ರೆ ಸೊ ಪ್ಯಾರಲ್ ಲೈಟ್ ರೇ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ತ್ರೂ ದ ಫೋಕಲ್ ಲೆಂತ್ ಅವ್ತಾನೆ ಪ್ಯಾನ್ ಅದರ್ ಲೈಟ್ ರೇ ವಿಚ್ ಇಸ್ ಫಾಲಿಂಗ್ ಅ ಟಾಪ್ಟಿಕ್ಸ್ ಪ್ರೆಪೋಲ್ ಇಟ್ ಫಾಲೋ ದ ಲಾಸ್ ಆಫ್ ರಿಫ್ಲೆಕ್ಷನ್ ಈ ಥರ ಮಾಡಿತ್ತು ಹೌದಾ ಸೊ ಎರಡು ಎಕ್ಸ್ಟೆಂಡ್ ಮಾಡಿದ್ರೆ ಸೊ ದೆ ಅಪಿಯರ್ ಟು ಮೀಟ್ ಇಲ್ಲೆಲ್ಲೋ ಮೀಟ್ ಆದಂಗೆ ಕಾಣ್ತದೆ ಇಲ್ಲಿ ಇಮೇಜ್ ಫಾರ್ಮ್ ಆಗಿತ್ತು ಔತ ಇಫ್ ಇಟ್ ಇಸ್ ಎ ಬಿ ಮೋಸ್ಟ್ಲಿ ಸೆಕೆಂಡ್ ವೀಡಿಯೋ ಇರಬೇಕು ದಿಸ್ ವಿಲ್ ಬಿ ಎ ಡ್ಯಾಶ್ ಬಿ ಡ್ಯಾಶ್ ಸೊ ನಾನು ಹೇಳಿದ್ದೆ ಮನುಷ್ಯ ಇಲ್ಲಿ ನಿಂತ್ಕೊಂಡು ನೋಡ್ತೇನೆ ಅಂತ ಹೇಳಿದ್ದೆ ಸಾರಿ ಅದು ಇಲ್ಲಿಂದ ತಗೊಂಡು ನೋಡಲ್ಲ ಈ ವಿಲ್ ಬಿ ಅಬ್ಸರ್ವಿಂಗ್ ಸ್ಟ್ಯಾಂಡಿಂಗ್ ಇಯರ್ ಇಲ್ಲಿಂದ ನೋಡ್ತಾ ಇರ್ತಾನೆ ಅವನು ಯಾಕೆ ಹಿಂದಿನ ನೋಡಿದ್ರೆ ಏನೂ ಕಾಣಲ್ಲ ಹೌದಾನೆ ಸೊ ಇಲ್ಲಿ ನೋಡ್ತಾ ಇರ್ತಾನೆ ಬಟ್ ಅವನು ಈ ಇ ವಿಲ್ ಬಿ ಅಬ್ಸರ್ವಿಂಗ್ ದಿ ಲೈಟ್ ಡ್ರೆಸ್ ಈ ಲೈಟ್ ಡ್ರೆಸ್ನ ನೋಡ್ತಾ ಇರ್ತಾನೆ ಅವನು ಈ ಲೈಟ್ರಸ್ ಇಲ್ಲಿಂದ ಬಂದಿದೆ ಅನಿಸುತ್ತೆ ಸೊ ಅವಾಗ ಈ ಬಿ ಡ್ಯಾಶ್ ಇದೆಯಲ್ಲ ಅದು ಕನ್ನಡಿ ಒಳಗಡೆ ಅದೆಲ್ಲ ದೂರದಲ್ಲಿ ಇದೆ ಅನ್ನೋದು ಕಾಣಿಸುತ್ತೆ ಬೇಕಂದ್ರೆ ಮನೇಲಿ ಒಂದು ಒಳ್ಳೆಯ ಹೊಸ ಸ್ಪೂನ್ ತಗೋ ಹೌದಾನೆ ಸೊ ಡ್ಯಾಗ್ರಾಮ್ ತೋರಿಸಿದ್ದೆ ಸ್ಪೂನಿಂದ ಹೌದಾ ಸೊ ಸ್ಪೂನ್ ಈ ಥರ ಇರುತ್ತೆ ಹೌದಾ ಸೊ ಸ್ಪೂನ್ ಈ ಥರ ಇರುತ್ತೆ ಒಂದು ಡಯಾಗ್ರಾಮ್ ಹೌದಾ ಸೊ ಸ್ಪೂನ್ ತಗೋ ಸೊ ದಿಸ್ ಈ ಒಳಗಿನ ಪಾರ್ಟ್ ಏನತ್ತೆ ಇಟ್ ಲ್ಯಾಕ್ ಲೈಕ್ ಕಾನ್ಕೆ ಮಿರರ್ ಮುಖ ನೋಡ್ಕೊಂಡು ಚಿಕ್ಕ ದೊಡ್ಡದಾಗ ಕಾಣುತ್ತೆ ಊಟ ಕಾಣುತ್ತೆ ಹೌದಾ ಕಾನ್ಕೇ ಮಿರರ್ ಅದೇ ಈ ಕಡೆ ನೋಡ್ಕೋ ಈ ಕಡೆ ಮುಖ ಸೊ ಅವನಿಂದ ಇಟ್ ವಿಲ್ ಎ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ಸೊ ವೆಹಿಕಲ್ ಮಿರರ್ ಥರ ಕಾಣಿಸುತ್ತೆ ಆಯಿತಾ ಸೊ ದಿಸ್ ವಾಸ್ ಅ ಮಿಸ್ಟೇಕ್ ಇಲ್ಲಿರಲ್ಲ ಮನುಷ್ಯ ಅವನು ಇಲ್ಲಿಂದನೇ ನೋಡ್ತಾ ಇರ್ತಾನೆ ಸೊ ದಿಸ್ ವಾಸ್ ಅ ಕ್ಲಾರಿಫಿಕೇಶನ್ ಐ ವಾಂಟೆಡ್ ಟು ಗಿವ್ ಸೊ ನೆಕ್ಸ್ಟ್ ವಿಶಾಲ್ ವೆಟ್ ಏನ್ ವೆರಿ ಇಂಪಾರ್ಟೆಂಟ್ ಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್ ದಟ್ ಈಸ್ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಏನಿದು ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಸೊ ಪ್ರೀವಿಯಸ್ ಏನು ನೋಡಿದ್ವಿ ನಾವು ರಿಫ್ರಾಕ್ಷನ್ ಅದೇ ಕರುಡ್ ಸರ್ಫೇಸ್ ಮಾಡಿದ್ವಿ ಹೌದಾ ಎನಿ ಕರುಡ್ ಸರ್ಫೇಸ್ ಜಸ್ಟ್ ಲೈಕ್ ಏನು ಸೊ ವಾಟ್ ಯು ಹ್ಯಾವ್ ಎ ಕರುಡ್ ಸರ್ಫೇಸ್ ಎನಿ ಕರುಡ್ ಟ್ರಾನ್ಸ್ಪರೆಂಟ್ ಸರ್ಫೇಸ್ ಯಾವುದೊಂದು ಕನ್ನಡಕ ಜಸ್ಟ್ ಲೈಕ್ ದ ಲೆನ್ಸ್ ಆಫ್ ಯುವರ್ ವಾಟ್ ಯು ಸ್ಪೆಕ್ಟಕಲ್ ಇನ್ ಸ್ಪೆಕ್ಟಕಲ್ ಲೆನ್ಸು ಹೌದಾ ಸೊ ಇಟ್ ಇದೆ ಕರುಡ್ ಸರ್ಫೇಸ್ ಆ ಥರ ಕರುಡ್ ಸರ್ಫೇಸಲ್ಲಿ ಯಾವ ಥರ ರಿಫ್ರಾಕ್ಷನ್ ಆಗುತ್ತೆ ಹೌದಾನೆ ಸೊ ಇವಾಗ ನೋಡೋಣ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಹೌದೇ ಹೊರದು ಕರುಡ್ ಸರ್ಫೇಸ್ ಅಷ್ಟೇ ಅದು ನಾವು ವಿ ವಿಶಾಲ್ ಟಾಕ್ ಆಫ್ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಬೈಯೇ ಲೆನ್ಸ್ ಅಂದರೆ ಏನು ಪ್ರೀವಿಯಸ್ ಡಿಸ್ಕಷನಲ್ಲಿ ಹೌದಾ ಸೊ ಸರ್ಫೇಸ್ ಅಲ್ಲೂ ಈಗ ದಿಸ್ ಈ ಥರ ಅಷ್ಟೇ ಅಂದರೆ ಒಂದೇ ಒಂದು ಕರೌಡ್ ಸರ್ಫೇಸ್ ಇತ್ತು ಬಟ್ ಈ ಲೆನ್ಸಲ್ಲಿ ಏನಾಗಿರುತ್ತೆ ಅಂದರೆ ಲೆನ್ಸ್ ಅಂದ್ರೆ ಏನು ಸೊ ಲೆನ್ಸ್ ಇದೇನು ಆಪ್ಟಿಕಲ್ ಮೀಡಿಯಮ್ ಆಪ್ಟಿಕಲ್ ಮೀಡಿಯಮ್ ಅಂದರೆ ದ ಲೈಟ್ ರೇ ಶುಡ್ ಪಾಸ್ ಜಸ್ಟ್ ಲೈಕ್ ಏರ್ ಏರ್ ಇದೆ ಆಪ್ಟಿಕಲ್ ಮೀಡಿಯಂ ಗ್ಲಾಸ್ ಗ್ಲಾಸ್ ಇದೇ ಆಪ್ಟಿಕಲ್ ಮೀಡಿಯಮ್ ವಾಟರ್ ವಾಟರ್ ಇದೇನು ಆಪ್ಟಿಕಲ್ ಮೀಡಿಯಮ್ ಕಾಂಕ್ರೀಟ್ ಕಾಂಕ್ರೀಟ್ ಆಗ್ತದೆ ಗೋಡೆಗೆ ಅದು ಆಪ್ಟಿಕಲ್ ಮೀಡಿಯಮಲ್ಲಿ ಅಲ್ಲಿ ಲೈಕ್ ಅಂತ ಲೈಟ್ ರೇ ಕೆನಾಟ್ ಪಾಸ್ ಅವನೇ ಹಾಗೆ ವಾಟ್ ಇಸ್ ಲೆನ್ಸ್ ಲೆನ್ಸ್ ಇಸ್ ಎನ್ ಆಪ್ಟಿಕಲ್ ಮೀಡಿಯಮ್ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಸೊ ನೋಡಿ ಪ್ರೀವಿಯಸ್ ಡಿಸ್ಕಷನ್ಗೆ ಒಂದೇ ಸರ್ಫೇಸ್ ಇತ್ತು ಬಟ್ ಲೆನ್ಸ್ ಆಗಬೇಕಂದ್ರೆ ಇಟ್ ಶುಡ್ ಬಿ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಈ ಥರ ಎರಡು ಸರ್ಫೇಸ್ ಇರಬೇಕು ಅಥವಾ ಈ ಥರ ಎರಡು ಸರ್ಫೇಸ್ ಇರಬೇಕು ಅಥವಾ ಈ ಥರ ನೋಡಿ ಎರಡು ಸರ್ಫೇಸ್ ಇದೆ ಹೌದಾ ಸೊ ಒಂದು ಸ್ಟ್ರೈಟ್ ಒಂದು ಕರ್ಡು ಅಥವಾ ಈ ಥರ ನೋಡಿ ಇದಕ್ಕೂ ಎರಡು ಸರ್ಫೇಸ್ ಇದೆ ಒಂದು ಸ್ಟ್ರೈಟ್ ಒಂದು ಈ ಥರ ಲೆನ್ಸ್ ಏನು ಆಪ್ಟಿಕಲ್ ಮೀಡಿಯಮ್ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಆಫ್ ವಿಚ್ ಲೀಸ್ಟ್ ಒನ್ ಈಸ್ ಫೆರಿಕಲ್ ಆರ್ ಸಿಲಿಂಡ್ರಿಕಲ್ ಈ ಥರ ಸಿಲಿಂಡ್ರಿಕಲ್ಲು ಮಾಡ್ಬೋದು ನೀನು ಈ ಥರ ಸಿಲಿಂಡ್ರಿಕಲ್ ಯಾವುದೋ ಒಂದು ಸಿಲಿಂಡರ್ ಥರ ಒಂದು ಯಾವುದೋ ಗ್ಲಾಸಿಂದ ಇದೆಯಪ್ಪ ಸಿಲಿಂಡರ್ ಗ್ಲಾಸ್ ಸಿಲಿಂಡರ್ ಮೇಡಪ್ ಆಫ್ ಗ್ಲಾಸ್ ಹೌದಾ ಸೊ ಆ ಥರ ಸೊ ನೋಡಿ ಕರ್ವ್ ಸರ್ಫೇಸ್ ಇದೆ ಕರ್ವ್ ಆಗಿರುತ್ತೆ ಹೌದಾ ಸೊ ಅರ್ಧ ಸಿಲಿಂಡರ್ ತಗೋದು ಹಾಫ್ ಸಿಲಿಂಡರ್ ಯಾವ ಥರ ಇರುತ್ತೆ ಇಟ್ ವಿಲ್ ಲೈಕ್ ದಿಸ್ ಹೌದಾ ಸೊ ಈ ಥರ ಹಾಫ್ ಸಿಲಿಂಡರ್ ಹೌದಾ ಸೊ ದೀಸ್ ಆರ್ ಕರುಡ್ಸ್ ಏನಂತ ದೀಸ್ ಆರ್ ಕಾರ್ಡ್ ಲೆನ್ಸಸ್ ವಾಟ್ ಈಸ್ ಲೆನ್ಸ್ ನಮ್ಮ ಕಣ್ಣಿದೆಯಲ್ಲ ಅವರ ಐ ಅವರ್ ಇಸ್ ಆಲ್ಸೋ ಎ ಲೆನ್ಸ್ ಹೌದು ತಾನೆ ವಾಟ್ ಈಸ್ ಲೆನ್ಸ್ ಲೆನ್ಸ್ ಇದೇನು ಆಪ್ಟಿಕಲ್ ಮೀಡಿಯಮ್ ಕೇಳ್ತಾನೆ ವಾಟ್ ಈಸ್ ಲೆನ್ಸ್ ಲೆನ್ಸ್ ಇದೇನ್ ಆಪ್ಟಿಕಲ್ ಮೀಡಿಯಮ್ ಅದ ಸರೌಂಡೆಡ್ ಬೈ ಅಥವಾ ಬೌಂಡೆಡ್ ಬೈ ಟು ಸರ್ಫೇಸಸ್ ಆಫ್ ವಿಚ್ ಅಟ್ಲೀಸ್ಟ್ ಒನ್ ಈಸ್ ಸ್ಪೆರಿಕಲ್ ಈ ಥರ ಸ್ಪೆರಿಕಲರ್ ಆಗಿರ್ಬೇಕು ಅಥವಾ ಸಿಲಿಂಡ್ರಿ ಕಲರ್ ಆಗಿರ್ಬೋದು ಎರಡಾಗಿದ್ರೆ ಒಳ್ಳೆಯದು ಇನ್ನು ಈಗ ಬೋತ್ ನೋಡಿ ಎರಡು ಕರುಡ್ ಈ ಥರ ಎರಡು ಕರುಡ್ ಇದ್ರೂ ಓಕೆ ಅಥವಾ ಒಂದು ಸ್ಟ್ರೈಟ್ ಇದ್ದು ಇನ್ನೊಂದು ಕರುಡ್ ಇದ್ರೂ ಓಕೆ ನೋಡಿ ಇದು ಸ್ಟ್ರೈಟ್ ಇದೆ ಇದು ಕರುಡ್ ಇದೆ ಇದರಲ್ಲಿ ಇದು ಸಿಲಿಂಡ್ರಿಕಲ್ ಹೌದಾನೆ ಸೊ ಈ ಥರ ಬೌಂಡೆಡ್ ಬೈ ಟೂ ಸರ್ಫೇಸಸ್ ಆಫ್ ವಿಚ್ ಅಟ್ಲೀಸ್ಟ್ ಒನ್ ಈಸ್ ಕರ್ಡ್ ಅಟ್ಲೀಸ್ಟ್ ಒನ್ ಈಸ್ ಪೆರಿಕಲ್ ಆರ್ ಸಿಲಿಂಡ್ರಿಕಲ್ ಸೊ ದಿಸ್ ಇಸ್ ಕಾಲ್ಡ್ ಕಾನ್ಕೇವ್ ಲೆನ್ಸ್ ಎಂತಕ್ಕಂಥ ಕರೀತಿದ್ದಕ್ಕೆ ಕಾನ್ಕೇವ್ ಲೆನ್ಸ್ ಹೌದಾನೆ ಇದೇನಾಗಿದೆ ಎಂಡಲ್ಲಿ ದಪ್ಪ ಇದೆ ಇಲ್ಲಿ ಮಧ್ಯದಲ್ಲಿ ಸಪೂರ ತೆಳುವಾಗಿದೆ ಹೌದಾ ದಟ್ ಇಸ್ ಕಾಲ್ ಕಾನ್ಕೆ ಲೆನ್ಸ್ ಇದು ನೋಡಿ ದಿಸ್ ಇಸ್ ಕಾಲ್ಡ್ ಕಾನ್ವೆಕ್ಸ್ ಲೆನ್ಸ್ ಎಂತ ಕರಿತೀ ಕಾನ್ವೆಕ್ಸ್ ಲೆನ್ಸ್ ಹೌದಾ ಸೊ ದಿಸ್ ಕಾನ್ಕೆ ಲೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಡೈವರ್ಜಿಂಗ್ ಲೆನ್ಸ್ ಏನ್ಪಿಟ್ಕೊಳ್ಳಿ ಡೈವರ್ಜಿಂಗ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಯಾಕಂದರೆ ದ ಲೈಟ್ ರೆಸ್ ದಿಸ್ ಇಸ್ ಕಾಲ್ಡ್ ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಅಥವಾ ಇಟ್ ಇಸ್ ಕಾಲ್ ಕಾನ್ವರ್ಜಿಂಗ್ ಲೆನ್ಸ್ ಇನ್ನು ಬೂತ್ ಕನ್ನಡಿ ಇರುತ್ತಲ್ಲ ಕಾನ್ವರ್ಜಿಂಗ್ ಲೆನ್ಸ್ ಬೂತ್ ಕನ್ನಡಿ ಅಥವಾ ರೀಡಿಂಗ್ ಲೆನ್ಸ್ ದಟ್ ಇಸ್ ಕಾನ್ವರ್ಜಿಂಗ್ ಲೆನ್ಸ್ ಹೌದೇ ಸೊ ಕಾನ್ವರ್ಜಿಂಗ್ ಲೆನ್ಸ್ ಏನು ಮಾಡುತ್ತೆ ಇಟ್ ಕಾನ್ವರ್ ಜಾಸ್ತ ಲೈಟ್ ರೇಸ್ ಇಟ್ ಕಾನ್ವರ್ ಜಾಸ್ತ ಲೈಟ್ ರೇಸ್ ಇದೇನಾಗಿರುತ್ತೆ ಮಧ್ಯ ದಪ್ಪ ಇರುತ್ತೆ ಆ ಕಡೆ ಈ ಕಡೆ ಸಪೂರ್ ಆಗಿರುತ್ತೆ ಅಂದರೆ ತೆಳುವಾಗಿರುತ್ತೆ ಇಟ್ ವಿಲ್ ಬಿ ಥಿಕ್ ಅಡ್ ದ ಮಿಡಲ್ ಆ್ಯಂಡ್ ಥಿನ್ ಅಟ್ ದ ಎಂಡ್ಸ್ ಯಾವುದು ಕಾನ್ವೆಕ್ಸ್ ಲೆನ್ಸ್ ಬಟ್ ಕಾನ್ಕೆ ಲೆನ್ಸ್ ಥಿಕ್ ಅಡ್ ದ ಎಂಡ್ಸ್ ಅಂಡ್ ಥಿನ್ ಅಟ್ ದ ಮಿಡಲ್ ಹೌದಾ ಸೊ ದಿಸ್ ದ ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಬೈ ಕಾನ್ಕೇವ್ ಇದು ಏನಂತ ಬೈ ಕಾನ್ಕೇವ್ ದಿಸ್ ಇಸ್ ಕಾಡ್ ಎಸ್ ಬೈ ಕಾನ್ವೆಕ್ಸ್ ಇದು ನೋಡಿ ಇದು ದಿಸ್ ಒನ್ ಸೊ ದಿಸ್ ಒನ್ ಸೊ ದಿಸ್ ಒನ್ ದಿಸ್ ಇಸ್ ನೋಡಿ ಈ ಕಡೆ ಕಾನ್ವೆಕ್ಸ್ ಇದೆ ಮಧ್ಯ ಈ ಕಡೆ ಇದು ಸ್ಟ್ರೈಟ್ ಇದೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹೌದಾ ಸೊ ಪ್ಲೇನೋ ಕಾನ್ವೆಕ್ಸ್ ಏನಂತ ಕರೀತೀ ಇದಕ್ಕೆ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಇಟ್ ಈಸ್ ಕಾಲ್ಡ್ಸ್ ಪ್ಲೇನ್ ಓ ಕಾನ್ವೆಕ್ಸ್ ಲೆನ್ಸ್ ಅದೇ ಥರ ಡಿಸ್ ಇಸ್ ಕಾಲ್ಡ್ ಆಸ್ ಪ್ಲೇನ್ ಓ ಕಾನ್ಕೇವ್ ಲೆನ್ಸ್ ಪ್ಲೇನೋ ಓ ಕಾನ್ಕೇವ್ ಲೆನ್ಸ್ ದಿಸ್ ಇಸ್ ಸಿಲಿಂಡ್ರಿಕಲ್ ಲೆನ್ಸ್ ಇಂಥ ಲೆನ್ಸ್ ಇದು ಸಿಲಿಂಡ್ರಿಕಲ್ ಲೆನ್ಸ್ ಆರ್ ಟೈಪ್ಸ್ ಆಫ್ ಲೆನ್ಸಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ ಸೌತ್ ಲೆನ್ಸ್ ನೋಡಿ ದಿಸ್ ಇಸ್ ಕಾಲ್ಡ್ ಆಸ್ ಬೈ ಕಾನ್ಕೇವ್ ಲೆನ್ಸ್ ಅಥವಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ದಿಸ್ ಈಸ್ ಕಾಡ್ ಅ ಬೈ ಕಾನ್ವೆಕ್ಸ್ ಲೆನ್ಸ್ ಅಥವಾ ಇಟ್ ಇಸ್ ಕಾಲ್ ಅದ್ ಕಾನ್ವರ್ಜಿಂಗ್ ಲೆನ್ಸ್ ಹೌದಾ ಇಟ್ ಇಸ್ ಕಾಲ್ಡ್ ಬೈ ಕಾನ್ವೆಕ್ಸ್ ಅಥವಾ ಕಾನ್ವರ್ಜಿಂಗ್ ಲೆನ್ಸ್ ದಿಸ್ ಇಸ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ದಿಸ್ ಈಸ್ ಪ್ಲೇನೋ ಕಾನ್ಕೇವ್ ಲೆನ್ಸ್ ಸೊ ದಿಸ್ ಈಸ್ ಸಿಲಿಂಡ್ರಿಕಲ್ ಲೆನ್ಸ್ ಸಿಲಿಂಡ್ರಿಕಲ್ ಲೆನ್ಸ್ ಯಾರಾದ್ರೂ ಎಸ್ಪೆಕ್ಟ್ ಹಾಕಿದರೆ ನೀವು ಈ ಥರ ಲೆನ್ಸ್ ಹಾಕಿರ್ತಾರೆ ಕಾನ್ಕೇವ್ ಲೆನ್ಸ್ ಹಾಕಿರ್ತೀರ ಮನೇಲಿ ಯಾರಾದರೂ ಅಜ್ಜ ಅಜ್ಜಿ ಅವರು ಅಥವಾ ಫಾರ್ಟಿ ಇಯರ್ಸ್ ಕ್ರಾಸ್ ಆದವರು ಲೆನ್ಸ್ ಹಾಕಿದರೆ ಕನ್ನಡಕ್ಕೆ ಹಾಕಿದರೆ ಅವರು ಕಾನ್ವೆಕ್ಸ್ ಲೆನ್ಸ್ ಇರ್ಬೇಕಾದ್ರೆ ಮುಟ್ ನೋಡಿ ಅವರು ಕನ್ನಡಕನ ಮಧ್ಯ ದಪ್ಪ ಇರುತ್ತೆ ಆ ಕಡೆ ಈ ಕಡೆ ತೆಳುವ ಇರುತ್ತೆ ನಿನ್ನ ಕಣಕ್ಕಿಟ್ ನೋಡು ಮಧ್ಯ ತೆಳವಾಗಿರುತ್ತೆ ಆ ಕಡೆ ಈ ಕಡೆ ದಪ್ಪ ಇರುತ್ತೆ ಹೌದಾನೆ ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ ಅದ ಸೊ ನಮ್ದು ಇವಾಗ ಏನು ಅಂದರೆ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಒಟ್ ಇಸ್ ಅವರ್ ಕಾನ್ಸೆಪ್ಟ್ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ಹಾಗಾದ್ರೆ ಲೆನ್ಸಲ್ಲಿ ಯಾವ್ದಾರ ರಿಫ್ರಾಕ್ಷನ್ ಆಗುತ್ತೆ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ವೆರಿ ಇಂಪಾರ್ಟೆಂಟ್ ರಿರವೇಶನ್ ರಿಫ್ರಾಕ್ಷನ್ ಬೈ ಎ ಲೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾನೆ ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟು ಅಪ್ ಟೆನ್ ಲೆನ್ಸ್ ಮೇಕರ್ ಫಾರ್ಮುಲಾ ಟು ಡಿರೈವ್ ಲೆನ್ಸ್ ಮೇಕರ್ ಅವ್ನ ಹೆಸರದು ನೇಮ್ ಆಫ್ ಅ ಸೈಂಟಿಸ್ಟ್ ಅವ್ನು ಡಿರೈವ್ ಮಾಡೋದು ದಟ್ಸ್ ವೈಟ್ ಇಸ್ ಬಾಳೆ ಲೆನ್ಸ್ ಮೇಕರ್ ಅವ್ನ ಕೆಲಸನ ಲೆನ್ಸ್ ಮಾಡೋದು ಲೆನ್ಸ್ ಮೇಕರ್ ಫಾರ್ಮುಲಾ ಲೆನ್ಸ್ ಮೇಕರ್ ಫಾರ್ಮುಲಾ ಟೈಲರ್ ಇದ್ದಾನೆ ಟೈಲರ್ ಕೆಲಸ ಏನೋ ಬಟ್ಟೆ ಹೊಲಿಯೋದು ಅದು ದರ್ಜಿ ಕೆಲಸ ಅದೇ ಥರ ಬ್ಲ್ಯಾಕ್ ಸ್ಮಿತ್ ಕೆಲಸ ಏನು ಕಬ್ಬಿಣದ ವಸ್ತು ಮಾಡೋದು ಗೋಲ್ಡ್ ಸ್ಮಿತ್ ಗೋಲ್ಡ್ ಕೆಲಸ ಮಾಡೋದು ಅದೇ ಥರ ಲೆನ್ಸ್ ಮಾರ್ದಿದ್ದ ದಟ್ಸ್ ವೈ ಇಸ್ ನೇಮ್ ಆಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಸೊ ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಹೌದಾ ಸೊ ಇಟ್ ಮೇ ಟೇಕ್ ಸಮ್ ಟೂ ಪೇಜಸ್ ಸೊ ನೋಡೋಣ ಹೌದಾ ಸೊ ನಾವು ವಿಷ ಡಿರೈವ್ ಲೆನ್ಸ್ ಮೇಕರ್ ಫಾರ್ಮುಲಾ ಎಂತ ಫಾರ್ಮುಲಾ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಟು ಡಿರೈವ್ ಲೆನ್ಸ್ ಮೇಕರ್ ಫಾರ್ಮುಲಾ ಸೊ ಕನ್ಸಿಡರ್ ಎ ಬೈ ಕಾನ್ವೆಕ್ಸ್ ಲೆನ್ಸ್ ಏನು ಲೆನ್ಸ್ ಕನ್ಸಿಡರ್ ಮಾಡ್ತೀನಿ ಒಂದು ಬೈ ಕಾನ್ವೆಕ್ಸ್ ಲೆನ್ಸ್ ಕನ್ಸಿಡರ್ ಬೈ ಕಾನ್ವೆಕ್ಸ್ ಲೆನ್ಸ್ ನೋಡಿ ದಿಸ್ ಇದೆ ವಾಟ್ ದಿಸ್ ಐ ಆಮ್ ಡ್ರಾನ್ ದಿಸ್ ಇಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಿನ್ಸಿಪಲ್ ಆಕ್ಸಿಸ್ ಸ್ಟ್ರೈಟ್ ಇದೆ ಸೊ ಇಟ್ ಇಸ್ ಎ ಬೈ ಕಾನ್ವೆಕ್ಸ್ ಲೆನ್ಸ್ ಎಂಥ ಲೆನ್ಸ್ ಇದು ಬೈ ಕಾನ್ವೆಕ್ಸ್ ಲೆನ್ಸ್ ಬೈ ಕಾನ್ವೆಕ್ಸ್ ಲೆನ್ಸ್ ಸ್ವಲ್ಪ ಇದು ಕರ್ಡು ಜಾಸ್ತಿ ಮಾಡ್ತೀನಿ ಇದನ್ನ ಸ್ವಲ್ಪ ಸಣ್ಣ ಮಾಡ್ತೀನಿ ಇಟ್ ಇಸ್ ಎ ಬೈ ಕಾನ್ವೆಕ್ಸ್ ಲೆನ್ಸ್ ಎಂಥ ಲೆನ್ಸ್ ಇದು ಬೈ ಕಾನ್ವೆಕ್ಸ್ ಲೆನ್ಸ್ ನೋಡಿ ಆ ಕಡೆ ಈ ಕಡೆ ಎರಡು ಇದೆಲ್ಲ ಇದೊಂದು ಫಸ್ಟ್ ಕರ್ವ್ಡ್ ಸರ್ಫೇಸ್ ಇದು ಸೆಕೆಂಡ್ ಕರೋಡ್ ಸರ್ಫೇಸ್ ಅವು ಎರಡು ಒಂದೇ ಥರ ಬೆಂಡ್ ಆಗಿಲ್ಲ ಅಂದರೆ ಅವಳು ರೇಡಿಯಸ್ ಆಫ್ ಕರ್ವೇಚರ್ ಬೇರೆ ಬೇರೆ ಇದೆ ಅವ್ತಾನೆ ಸೊ ಡಿಯ ಬೈಕ್ ಕಾನ್ವೆಕ್ಸ್ ಲೆನ್ಸ್ ಹೌದಾ ಸೊ ಲೆಟ್ ಇಟ್ ಈಸ್ ಎನ್ ಆಬ್ಜೆಕ್ಟ್ ಏನಿದು ಆಬ್ಜೆಕ್ಟ್ ಓ ಇದೆ ಸೊ ದ ಆಬ್ಜೆಕ್ಟ್ ಓ ಯಾವುದೊಂದು ಪಾಯಿಂಟ್ ಆಬ್ಜೆಕ್ಟ್ ಅಷ್ಟು ಲೈಕ್ ಇವ್ರ ಎಲ್ ಇ ಡಿ ಲೈಫ್ ಆಬ್ಜೆಕ್ಟ್ ಓ ಹೌದು ಸೊ ಆಬ್ಜೆಕ್ಟ್ ಏನು ಮಾಡ್ತಾ ಇರುತ್ತೆ ದಿಸ್ ಬೈ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ ಲೆಟ್ ಇಟ್ಸ್ ಫೋಕಲ್ ಲೆಂತ್ ಇಸ್ ಎಫ್ ವಾಟ್ ಇಸ್ ಇಟ್ಸ್ ಫೋಕಲ್ ಲೆಂತ್ ಎಫ್ ಇಸ್ ಇಟ್ಸ್ ಫೋಕಲ್ ಲೆಂತ್ ಫೋಕಲ್ ಲೆಂತ್ ಅಂದ್ರೆ ಗೊತ್ತಲ್ಲ ಹೌದಾನೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್ ದಟ್ ಈಸ್ ಕಾಲ್ಡ್ ಫೋಕಲ್ ಲೆಂತ್ ಹೌದಾ ಸೊ ನೋಟ್ಸಲ್ಲಿ ಇನ್ನೊಂದು ವರ್ಡ್ ಹೇಳಿದ್ದೆ ದ ಫೋಕಲ್ ಲೆಂತ್ ಎಫ್ ಮತ್ತು ರೇಡಿಯಸ್ ಆಫ್ ಕರ್ವಿಚರ್ ಆರ್ ದೇ ಆರ್ ಟೇಕನ್ ಪಾಸಿಟಿವ್ ದೇ ಆರ್ ಟೇಕನ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ನಾನು ಹೇಳ್ತಾ ಇರೋದು ಹೌದ್ತಾನೆ ಸೊ ಮಿರರ್ ಅಂದರೆ ಕನ್ನಡಿ ನೆನಪಿರಬೇಕು ಮತ್ತು ಇದು ನಾವು ಮಾತಾಡ್ತಾ ಇದ್ದಾವೆ ಲೆನ್ಸು ಸೊ ನಾನು ಪ್ರೀವಿಯಸ್ ಡಿಸ್ಕಷನ್ ಹೇಳ್ತೇನೆ ಮಿರರ್ ಜಸ್ಟ್ ಲೈಕ್ ಯುವರ್ ವೆಹಿಕಲ್ ಮಿರರ್ ಬೈಕಲ್ಲಿ ಕಾರಲ್ಲಿ ಇರ್ತದೆ ಆ ಮಿರರ್ಗೆ ಎಫ್ ಮತ್ತು ಆರ್ ಆರ್ ಟೇಕನ್ ಆಸ್ ಪಾಸಿಟಿವ್ ಅದೇ ಥರ ಎಫ್ ಆ್ಯಂಡ್ ಆರ್ ಆರ್ ಟೇಕನ್ ಎ ನೆಗೆಟಿವ್ ಫಾರ್ ಕಾನ್ಕೇವ್ ಮಿರರ್ ಎಂಥ ಮಿರರ್ ಕಾನ್ಕೇವ್ ಕಾನ್ ಕಾನ್ಕೆ ಮೀರರ್ ಡೆಂಟಿಸ್ಟ್ ಯೂಸ್ ಮಾಡ್ತಾರಲ್ಲ ಆ ಮಿರರ್ ಕಾನ್ಕೇವ್ ಮಿರರ್ ನೆನ್ಪಿಟ್ರೆ ಸೈನ್ ಕನ್ವೆನ್ಷನ್ ಸೊ ನಿಮ್ಮ ಮನೇಲಿ ಒಂದು ಸ್ಪೂನ್ ತಗೊಂಬಿಟ್ರೆ ಸ್ಪೂನ್ ಒಂದು ಕಡೆ ಕಾನ್ವೆಕ್ಸ್ ಮೀರೋ ಥರ ಕೆಲಸ ಮಾಡುತ್ತೆ ಇನ್ನೊಂದು ಕಡೆ ಎಲ್ಲಿ ತಗ್ಗಿರುತ್ತೆ ಅದು ಕಾನ್ಕೇವ್ ಮಿರೋ ಥರ ಕೆಲಸ ಮಾಡುತ್ತೆ ಒಳ್ಳೆ ಹೊಸ ಸ್ಪೂನ್ ತಾಳಿ ನಿಮ್ಮ ಮುಖ ನೋಡ್ಕೊಳ್ಳಿ ಹೆಂಗೆ ಕಾಣುತ್ತೆ ಅಂತ ಆಯಿತಾ ಸೊ ಇಲ್ಲಿ ಸರ್ಪ್ರೈಸ್ಡ್ ಯಾವ ಥರ ಕಾಣುತ್ತೆ ಅಂತ ಒಂದರಲ್ಲಿ ನೀನು ನೆಟ್ಟು ಕಾಣ್ತಿರ್ತೀವಿ ಸಲ ಇನ್ನೊಂದು ಮುಖ ನೋಡ್ಕೋ ಅದರಲ್ಲಿ ಕಾನ್ ಕ್ಯಾಮಿರಲ್ಲಿ ಉಲ್ಟ ಕಾಣ್ತಿರ್ತೀವಿ ತಗ್ಗ ಇರ್ತಾರೆ ಆ ಕಡೆ ಹೌದಾ ಸೊ ಇವಾಗ ಬನ್ನಿ ಇವಾಗ ರಿಫ್ರಾಕ್ಷನ್ ಬೈ ಲೆನ್ಸ್ ಹೌದಾ ಸೊ ಲೆಟ್ ಇಟ್ ಇದೆ ಲೆನ್ಸ್ ಬೈ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್ ಓ ಇಸ್ ದ ಆಬ್ಜೆಕ್ಟ್ ಓ ಇಸ್ ದ ಆಬ್ಜೆಕ್ಟ್ ಹೌದಾನೆ ಸೊ ಲೆಟ್ ಆರ್ ಒನ್ ಅಂಡ್ ಆರ್ ಟು ಏನು ಆರ್ ಒನ್ ಅಂಡ್ ಆರ್ ಟು ಆರ್ ರೇಡಿ ಕರ್ವೇಚರ್ ಕರ್ವೆ ರೇಡಿ ಐ ಆಫ್ ಕರ್ವೇಚರ್ ಸೊ ಇದು ಫಸ್ಟ್ ಸರ್ಫೇಸ್ ಅಂತ ಇಟ್ಕೊಂಡ್ರೆ ಇದ್ರ ಮೊದಲನೇ ಸರ್ಫೇಸ್ ಆದರೆ ಅದು ರೇಡಿಯೋ ಕರ್ವೆ ಎಫ್ ಆರ್ ಒನ್ ಇದೆ ಅಂದರೆ ಇದು ಸ್ಪೇರ್ ಆಗುತ್ತೆ ಸೊ ದಿಸ್ ರೇಡಿಯಸ್ ವಿಲ್ ಬಿ ಆರ್ ಒನ್ ಹೌದಾನೆ ಈ ಕಡೆ ಎರಡನೇ ಸರ್ಫೇಸ್ ಇದೆ ಅದರದು ಸ್ಪೇರ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅದರ ರೇಡಿಯಸ್ ಈ ಕಡೆ ಇಂದ ಮೆಜರ್ಮೆಂಟ್ ದಟ್ ಈಸ್ ಆರ್ ಟು ಸೊ ದಿಸ್ ಇಸ್ ಆರ್ ಒನ್ ಮತ್ತು ಆರ್ ಟು ಲೆಟ್ ಆರ್ ಒನ್ ಆ್ಯಂಡ್ ಆರ್ ಟು ಆರ್ ಆಫ್ ಕರ್ವೆಚರ್ ಆಫ್ ಟೂ ಸರ್ಫೇಸಸ್ ಫಸ್ಟ್ ಮತ್ತೆ ಸೆಕೆಂಡ್ ಸರ್ಫೇಸ್ ರೇಡಿಯಾ ಕರ್ವೇಚರ್ ಎಷ್ಟಿದೆ ಆರ್ ಒನ್ ಮತ್ತೆ ಆರ್ ಟು ಇದೆ ಆರ್ ಒನ್ ಆ್ಯಂಡ್ ಆರ್ ಟೂ ಹೌದಾನೆ ಸೊ ಲೆಟ್ ಎನ್ ಟು ಬಿ ಡಿಫ್ರೆಂಟ್ನೆಸ್ ಆಫ್ ದ ಲೆನ್ಸ್ ಹೌದಾ ಈ ರಿಫ್ರಾಕ್ಟ್ ಇಂಡೆಸ್ ಈ ಲೆನ್ಸ್ ಏನು ನಮ್ಮ ಗ್ಲಾಸ್ ಇಂದ ಮಾಡಿದಾರಲ್ಲ ಗ್ಲಾಸ್ ಇಂದ ರಿಫ್ರಾಕ್ಟ್ ಎನ್ ಟು ಇದೆ ಹೊಡೆದ ರಿಫ್ರಾಕ್ಟ್ ಇಂಡೆಕ್ಸ್ ಎನ್ ಟು ಇದೆ ಹೌದು ತಾನೆ ಲೆಟ್ ಎನ್ ಒನ್ ಇಸ್ ಇದೆ ರಿಫ್ರಾಕ್ಟೆನ್ಸ್ ಆಫ್ ದ ಸರೌಂಡೆಡ್ ರೇರರ್ ಮೀಡಿಯಮ್ ಏನು ಹೊರಗಡೆ ಇಲ್ಲೆಲ್ಲ ಗಾಳಿ ಇದೆಯಲ್ಲ ಸುತ್ತ ಇದ್ರಲ್ಲ ಹೌದಾನೆ ಹೌದಾ ರೇರರ್ ಮೀಡಿಯಮ್ದು ರಿಫ್ರಾಕ್ಟ್ ಇಂಡೆಸ್ ಎಷ್ಟಿದೆ ಅದು ಎನ್ ಒನ್ ಇದೆ ಅಂತ ಇಟ್ಕೋಣ ಹೌದಾನೆ ಸೊ ರಿಫ್ರಾಕ್ಟೆನ್ಸ್ ಆಫ್ ದ ಸರೌಂಡೆಡ್ ಮೀಡಿಯಮ್ ಈಸ್ ಎನ್ ಒನ್ ಎನ್ ಒನ್ ಹೌದಾನೆ ಸೊ ಪಾಯಿಂಟ್ ಆಬ್ಜೆಕ್ಟ್ ಓ ಇದೆ ಹೌದಾ ಸೊ ಏನು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಹೌದಾ ಸೊ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಯಾವ್ದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ರೆಪ್ರೆಸೆಂಟೆಡ್ ಬೈ ಯು ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಯು ಇಲ್ಲಿಂದ ಮಧ್ಯಾಹ್ನ ಪೋಲಿಂದ ಮೆಜರ್ ಮಾಡ್ತಾ ಇದ್ದೀನಿ ದ ಪೋಲ್ ಹೌದಾನೆ ಸೊ ದಿಸ್ ಡಿಸ್ಟೆನ್ಸ್ ಈಸ್ ಯು ದಿಸ್ ಡಿಸ್ಟೆನ್ಸ್ ಈಸ್ ಯು ಹೌದಾನೆ ಸೊ ಏನು ಮಾಡ್ತಾ ಇದೆ ಲೈಟ್ರೇ ನೋಡಿ ಒಂದು ರೇ ನೋಡಿ ಕನ್ಸಿಡರ್ ಓನ್ಲಿ ಟೂ ಲೈಟ್ರೆಸ್ ಒಂದು ಲೈಟ್ರೆ ವಿಚ್ ಈಸ್ ಪಾಸಿಂಗ್ ಆನ್ ದ ಪ್ರಿನ್ಸಿಪಲ್ ಫೋಕಸ್ ನೋಡಿ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಹೋಗ್ತದೆ ಬ್ಲಾಕ್ ಲೈಟ್ರೆ ಹೋಗ್ತಾನೆ ಸೊ ಪಾಸ್ ಆಗ್ತಾ ಆಗ್ತಾ ಅದೇನಾಗುತ್ತೆ ಸೊ ನಿನಗೆ ಗೊತ್ತಿರಬೇಕು ಈ ಲೈಟ್ರೇ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್ ಹಂಗೆ ಸ್ಟ್ರೈಟ್ ಹೋಗಿಬಿಡ್ತದೆ ಆ ರಿಫ್ರಾಕ್ಷನ್ ಲೆನ್ಸಲ್ಲಿ ಪಾಸ್ ಆದ್ರೂ ನೋಡಿ ಸ್ಟ್ರೈಟ್ ಹೋಗ್ಬಿಡ್ತದೆ ಹೌದಾ ಎಲ್ಲಾದರೂ ಅಷ್ಟೇ ಎನಿ ಲೆನ್ಸ್ ತಗೋ ನೀನು ಎನಿ ಮಿರರ್ ತಗೋ ಎ ಲೈಟ್ರೇ ವಿಚ್ ಈಸ್ ಪಾಸಿಂಗ್ ಆನ್ ದ ಪ್ರಿನ್ಸಿಪಲ್ ಫೋಕಸ್ ಇಟ್ ವಿಲ್ ಮೂವ್ ಅನ್ಡಿವಿಯೇಟೆಡ್ ಅನ್ಡಿವಿಯೇಟೆಡ್ ಇವಾಗ ಇನ್ನೊಂದು ಲೈಟ್ರೇ ಕನ್ಸಿಡರ್ ಮಾಡ್ತೀನಿ ಅವ್ತಾನೆ ಸೊ ಅಲ್ಲಿ ಕನ್ಸಿಡರ್ ಅನದರ್ ಲೈಟ್ರೇ ಅನದರ್ ಲೈಟ್ರೇ ಓ ಪಿ ಅದನ್ನ ಐ ವಿಲ್ ಟೈಕ್ ಫ್ರಮ್ ಸಮ್ ಬ್ಲೂ ಕಲರ್ ಓ ಇಂದಾನೆ ಹೊರಟಿದೆ ಇನ್ನೊಂದು ಲೈಟ್ರೆ ಇಲ್ಲಿದೆ ಸೊ ದಿಸ್ ಈಸ್ ಓ ಆಬ್ಜೆಕ್ಟ್ ಈಸ್ ಓ ದಿಸ್ ಈಸ್ ದ ಲೈಟ್ರೆ ಪಿ ದಿಸ್ ಪಾಯಿಂಟ್ ಆಫ್ ಪಿ ಅಂತ ಕರಿತೀನಿ ಅವ್ತಾನೆ ಇದೇನು ಮಾಡುತ್ತೆ ಸೊ ಇಟ್ ವಿಲ್ ಗೆಟ್ ರಿಫ್ರಾಕ್ಷನ್ ಇದು ರಿಫ್ರ್ಯಾಕ್ಟ್ ಆಗಿ ಅವ್ತಾನೆ

ಇವಾಗ ಈ ಇಮೇಜ್ ಫಾರ್ಮ್ ಆಯಿತು ಐನಲ್ಲಿ ಓದು ಆಬ್ಜೆಕ್ಟ್ ಇಮೇಜು ಐನಲ್ಲಿ ಇಮೇಜ್ ಫಾರ್ಮ್ ಆಯಿತು ಆಬ್ಜೆಕ್ಟ್ ಅದು ಇಮೇಜ್ ಐನಲ್ಲಿ ಫಾರ್ಮ್ ಆಗಿದೆ ನೋಡಿ ಇಮೇಜ್ ಫಾರ್ಮ್ ಆಗಬೇಕು ಅಂದರೆ ಎರಡು ಕಡೆ ರಿಫ್ರಾಕ್ಷನ್ ಆಗಿದೆ ಹೌದಾ ಸೊ ಕ್ವಾಲಿಟಿ ಆಸ್ ಪಿ ಆಯಿತು ಸೊ ದಿಸ್ ಪಾಯಿಂಟ್ನಲ್ಲಿ ಕ್ವಾಲಿಟಿಯಸ್ ಅಲ್ಲಿ ಟೆಕ್ಸಾಮ್ ಬ್ಲ್ಯಾಕ್ ಕಲರ್ ಕಾಣ್ತೀನಿ ಅಲ್ಲಿ ಕಾಲ್ ದಿಸ್ ಆಸ್ ಎ ಈ ಲೆನ್ಸ್ನ ಈ ಕಡೆ ತೂದಿನ ಎ ಅಂತ ಕರಿತೀನಿ ಇ ಪಾಯಿಂಟಲ್ಲಿ ಇದನ್ನು ಬಿ ಅಂತ ಕರಿತೀನಿ ಹೌದಾ ಇದನ್ನು ಸಿ ಅಂತ ಕರಿತೀನಿ ಇ ಪಾಯಿಂಟ್ನ ಡಿ ಅಂತ ಕರಿತೀನಿ ಅದಾ ಅಂದರೆ ರಿಫ್ರಾಕ್ಷನ್ ಅಥವಾ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಟೂ ಸ್ಟೆಪ್ಸ್ ಇಮೇಜ್ ಏನಾಗಿದೆ ಅದು ಎರಡು ಸ್ಟೆಪ್ಪಲ್ಲಿ ಫಾರ್ಮ್ ಆಗಿದೆ ಒಂದು ರಿಫ್ರಾಕ್ಷನ್ ಥ್ರೂ ದ ಸರ್ಫೇಸ್ ಎ ಬಿ ಸಿ ಎಲ್ಲಿದೆ ಎ ಬಿ ಸಿ ಸರ್ಫೇಸ್ ಹೌದಾನೆ ನೋಡಿ ಎ ಬಿ ಸಿ ಸರ್ಫೇಸಲ್ಲಿ ಇದರಲ್ಲಿ ಫಸ್ಟ್ ರಿಫ್ರಾಕ್ಷನ್ ಆಗಿದೆ ಇಲ್ಲಿ ಎಲ್ಲಿ ಈ ಪಾಯಿಂಟಲ್ಲಿ ಹೌದಾ ಸೊ ಇನ್ನೊಂದು ರಿಫ್ರಾಕ್ಷನ್ ಆಗಿದೆ ಹೌದು ತಾನೆ ಯಾವ ಸರ್ಫೇಸಲ್ಲಿ ಥ್ರೂ ಸರ್ಫೇಸ್ ಎ ಡಿ ಸಿ ನೋಡಿ ಎ ಡಿ ಸಿ ಸರ್ಫೇಸಲ್ಲಿ ಮತ್ತೊಂದು ರಿಫ್ರಾಕ್ಷನ್ ಆಗಿದೆ ಇಲ್ಲಿ ಹೌದಾ ಸೊ ಈ ಕಡೆ ಎರಡು ಕಡೆ ರಿಫ್ರಾಕ್ಷನ್ ಆಗಿದೆ ಒಂದು ಫಸ್ಟ್ ಥ್ರದ ಕರ್ವ್ಡ್ ಸರ್ಫೇಸ್ ಎ ಬಿ ಸಿ ಹೌದಾನೆ ರಿಫ್ರಾಕ್ಟಿವ್ ಸರ್ಫೇಸ್ ಎ ಬಿ ಸಿ ಹೌದಾ ನೆಕ್ಸ್ಟ್ ಇನ್ನೊಂದು ರಿಫ್ರಾಕ್ಷನ್ ಥ್ರೂದ ಅನದರ್ ಸರ್ಫೇಸ್ ಎ ಡಿ ಸಿ ಸೊ ಹಾಗಾದ್ರೆ ನೋಡೋಣ ಅದಕ್ಕೆ ಎರಡಕ್ಕೂ ಒಂದೊಂದು ಡಯಾಗ್ರಾಮ್ ಬರೀತು ಅಂದರೆ ನೀನು ಈ ಡಿರೈವೇಷನ್ ಮಾಡೋಕೆ ಈ ಶುಡ್ ರೈಟ್ ತ್ರೀ ಡಯಾಗ್ರಾಮ್ಸ್ ಎಷ್ಟು ಡಯಾಗ್ರಾಮ್ ಬರಬೇಕು ನೀನು ತ್ರೀ ಡಯಾಗ್ರಾಮ್ಸ್ ಬರೀಬೇಕು ನೋಡಿ ಮತ್ತೊಂದು ಡಯಾಗ್ರಾಮ್ ಬರೀತೀನಿ ರೈಟ್ ಅನದರ್ ಡಯಾಗ್ರಾಮ್ ಸಿಂಪಲ್ ಡಯಾಗ್ರಾಮ್ ಹೌದ್ ಸೊ ಫಸ್ಟ್ ದಿಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಐ ಕನ್ಸಿಡರ್ ಓನ್ಲಿ ದ ಕರ್ವ್ಡ್ ಸರ್ಫೇಸ್ ಯಾವುದು ಎ ಬಿ ಸಿ ಈ ಕಡೆ ಅರ್ಧ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ ಎ ಬಿ ಸಿ ಸರ್ಫೇಸ್ ಅಷ್ಟೇ ದಿಸ್ ಇಸ್ ದ ಆಬ್ಜೆಕ್ಟ್ ಓ ದಿಸ್ ಇಸ್ ದ ಆಬ್ಜೆಕ್ಟ್ ಓ ಹೌದೇ ಸೊ ಇಲ್ ಟೇಕ್ ಬ್ಲೂ ಕಲರ್ ಲೈಟ್ ಸೊ ದಿಸ್ ದ ಲೈಟ್ರೆ ಓ ಪಿ ಸೊ ನೋಡಿ ಪಿ ಪಿಯಲ್ಲಿ ರಿಫ್ರಾಕ್ಷನ್ ಆದಮೇಲೆ ಅದೇನು ಮಾಡುತ್ತೆ ಇಟ್ ವಿಲ್ ಪ್ರೊಡ್ಯೂಸ್ ಎನ್ ವರ್ಚುಯಲ್ ಇಮೇಜ್ ಇಟ್ ವಿಲ್ ಪ್ರೊಡ್ಯೂಸ್ ಎನ್ ವರ್ಚುವಲ್ ಇಮೇಜ್ ಇಲ್ಲಿ ಒಂದು ವರ್ಚುವಲ್ ಇಮೇಜ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಪಾಯಿಂಟಲ್ಲಿ ಸೊ ಕಾಲ್ ಇಟ್ ಅದು ಐ ಒನ್ ಅಂತ ಕರಿತೀವಿ ನಿಜವಾದ ಇಮೇಜ್ ಅಲ್ಲ ಇದು ಐ ಒನ್ ವರ್ಚುವಲ್ ಇಮೇಜ್ ಎಲ್ಲಿ ಈ ಲೆನ್ಸ್ ಇದರಲ್ಲಿ ಇದರೊಳಗಡೆ ಫಾರ್ಮ್ ಆಗಿಬಿಟ್ಟಿದೆ ಆ ಲೆನ್ಸ್ ಒಳಗಡೆ ಫಾರ್ಮ್ ಆಗಿಬಿಟ್ಟಿದೆ ಎಲ್ಲಿ ಇನ್ನೇ ಮೀಡಿಯಮ್ ಆಫ್ ರಿಫ್ರಾಕ್ಟ್ ಇಂಡೆಕ್ಸ್ ಎಂಟು ಒಳಗಡೆ ಫಾರ್ಮ್ ಆಗಿದೆ ವರ್ಚುವಲ್ ಇಮೇಜ್ ಐ ಒನ್ ಈ ಪೀನಲ್ಲೇ ಇಲ್ಲಿ ಎ ನಾರ್ಮಲ್ ಈ ಪೀನಲ್ಲಿ ಒಂದು ನಾರ್ಮಲ್ನ ನಡೀತೀನಿ ನಿನಗೊತ್ತು ನಾರ್ಮಲ್ ಡ್ರಾನ್ ಅಟ್ಯಾಕ್ ಕರುಡ್ ಸರ್ಫೇಸ್ ವಿಲ್ ಆಲ್ವೇಸ್ ಪಾಸ್ ಥ್ರೂ ದ ಸೆಂಟರ್ ಆಫ್ ಕರ್ವೆಚರ್ ವಿಲ್ ಆಲ್ವೇಸ್ ಪಾಸ್ ಥ್ರೂ ದ ಸೆಂಟರ್ ಆಫ್ ಕರ್ವೆಚರ್ ಸೊ ಸಿ ಸೆಂಟರ್ ಆಫ್ ಕರ್ವೆಚರ್ ಬಂದು ಮುಟ್ಟುತ್ತೆ ಹೌದಾನೆ ಸೊ ದಿಸ್ ಇಸ್ ರಿಫ್ರಾಕ್ನೆಸ್ ಆಫ್ ಮೀಡಿಯಂ ಎನ್ ಒನ್ ವರ ಇನ್ ಮೀಡಿಯಮ್ ಎನ್ ಒನ್ ಇಲ್ಲಿದೆ ಇದು ಆ ಥರ ಎನ್ ಒನ್ ಅಲ್ಲಿದೆ ಹೌದಾನೆ ಸೊ ನೆಕ್ಸ್ಟ್ ಏನಾಗುತ್ತೆ ದಿಸ್ ಕರೆಕ್ಟ ಸಿ ಒನ್ ಇದು ಫಸ್ಟ್ ಒನ್ ಇನ್ನೊಂದೆಲ್ಲಾಗುತ್ತೆ ಅನದರ್ ರಿಫ್ರಾಕ್ಷನ್ ದ ಅದರ್ ರಿಫ್ರಾಕ್ಷನ್ ಅಕರ್ ಸಟ್ ಯಾವುದು ಥ್ರೂ ದ ಸರ್ಫೇಸ್ ಎ ಡಿ ಸಿ ದ ರಿಫ್ರಾಕ್ಷನ್ ಅಟ್ ದ ಸೆಕೆಂಡ್ ಸರ್ಫೇಸ್ ದಟ್ ಈಸ್ ಎ ಡಿ ಸಿ ಸೊ ದಿಸ್ ಇಸ್ ದ ಸೆಕೆಂಡ್ ಸರ್ಫೇಸ್ ಎ ಡಿ ಸಿನಲ್ಲಿ ರಿಫ್ರಾಕ್ಷನ್ ಆಗುತ್ತೆ ಇದು ದ ಸೆಕೆಂಡ್ ಸರ್ಫೇಸ್ ಎ ಡಿ ಸಿ ಹೌದಾನೆ ಸೊ ಈ ಎ ಡಿ ಸಿಗೆ ಗೆ ಈ ಐವನ್ ಇದೆ ಇದು ದಿಸ್ ಐ ಒನ್ ಅದೇನು ಮಾಡುತ್ತೆ ಒನ್ ಏನು ನಿಜವಾಗ ದಿಸ್ ಇಸ್ ಎನ್ ವರ್ಚುವಲ್ ಇಮೇಜ್ ನಿಜವಾದ ಇಮೇಜ್ ಅಲ್ಲ ವರ್ಚುವಲ್ ಅಂದರೆ ಸುಮ್ಮನೆ ಸುಳ್ಳು ಇಮೇಜ್ ಅಂತ ವರ್ಚುವಲ್ ಇಮೇಜ್ ಈ ವರ್ಚುವಲ್ ಇಮೇಜ್ ಏನು ಮಾಡುತ್ತೆ ಈ ಸರ್ಫೇಸ್ ಎ ಡಿ ಸಿ ಗೆ ಹೌದಾ ಅದೇನು ಮಾಡುತ್ತೆ ವಿಲ್ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ವರ್ಚುವಲ್ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ ಎ ಡಿ ಸಿ ಇಲ್ಲ ಈ ಡೈಗ್ರಾಮ್ ನೋಡಿ ಇಲ್ಲಿ ಎ ಡಿ ಸಿ ಇಲ್ಲೆಲ್ಲ ಇರುತ್ತೆ ದಿಸ್ ವಿಲ್ ಬಿ ಎ ಡಿ ಸಿ ಹೌದಾನೆ ಅವಾಗ ಈ ಗ್ರೀ ಬ್ಲೂ ಕಲರ್ ಲೈಟ್ ಇದೆಯಲ್ಲ ಅದನ್ನ ಡೈಗ್ರಾಮ್ ಇಲ್ಲಿ ಬರೀತೀನಿ ಹೌದಾನೆ ಸೊ ದಟ್ ಎ ಡಿ ಸಿ ಫಾರ್ ಎ ಡಿ ಸಿ ಹೌದಾ ಐ ಒನ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಅದು ನಿಜವಾದ ವರ್ಚುವಲ್ ಇಮೇಜು ಬಟ್ ಅದು ವರ್ಚುವಲ್ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ ಆ ಲೈಟ್ರೆ ನೋಡಿ ಟೇಕ್ ಸಮ್ ಬ್ಲ್ಯಾಕ್ ಕಲರ್ ತಗೊಂಡ್ತೀನಿ ಆ ಲೈಟ್ರೆ ಈಗ ಬರ್ತಾ ಇರುತ್ತೆ ಹಿಂಗೆ ಬರ್ತಾ ಇರುತ್ತೆ ಆಯಿತಾ ದಿಸ್ ಇಸ್ ದ ಲೈಟ್ರೆ ಕಮಿಂಗ್ ಫ್ರಮ್ ವರ್ಚುವಲ್ ಇಮೇಜ್ ಐ ಒನ್ ದಟ್ ಇಸ್ ಆ್ಯಕ್ಟಿಂಗ್ ಲೈಕ್ ಆನ್ ವರ್ಚುವಲ್ ಆಬ್ಜೆಕ್ಟ್ ಫಾರ್ ಕ್ರೌಡ್ ಸರ್ಫೇಸ್ ಎ ಡಿ ಸಿ ಅದೇನು ಮಾಡುತ್ತೆ ಆಫ್ಟರ್ ರಿಫ್ರಾಕ್ಷನ್ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಿದೆ ಅದನ್ನ ಹೌದಾ ಸೊ ಆಫ್ಟರ್ ರಿಫ್ರಾಕ್ಷನ್ ಅದೇನು ಮಾಡ್ತಾ ಅದು ಇಮೇಜನ್ನು ಇಲ್ಲಿ ಫಾರ್ಮ್ ಮಾಡುತ್ತೆ ಇದು ನಿಜವಾದ ಇಮೇಜ್ ಇದು ಐ ಆಗಲೇ ಇಲ್ಲಿ ಐ ಇದೆಲ್ಲ ಇ ಐ ಇ ಐ ಎ ಇಲ್ಲಿ ಫಾರ್ಮ್ ಆಗಿದೆ ದಿಸ್ ಇಸ್ ರಿಯಲ್ ಇಮೇಜ್ ಐ ಇಲ್ಲಿ ಫಾರ್ಮ್ ಆಗಿದೆ ಹೌದು ತಾನೆ ಸೊ ಅಕಸ್ಮಾತ್ ಇಲ್ಲಿ ಲೈಟ್ರೆ ಸ್ಟ್ರೈಟಾಗಿ ಬಂದಿದ್ದಿದ್ರೆ ಎಲ್ಲೋಗ್ಬಿಡ್ತಿತ್ತು ಅದು ಕರು ಆಗದಿದ್ದಿದ್ರೆ ಇದು ಹಿಂಗೆಲ್ಲ ಹೋಗಿ ಇಲ್ಲೆಲ್ಲ ಅದು ಇಮೇಜನ್ನು ಫಾರ್ಮ್ ಮಾಡ್ತಿತ್ತು ಕಾಲ ಐ ಒನ್ ಅಂದರೆ ವರ್ಚುವಲ್ ಏನದು ವರ್ಚುವಲ್ ಇಮೇಜ್ ಹೌದಾ ಸೊ ಇಲ್ಲಿ ಮತ್ತೆ ಡ್ರಾ ನಾರ್ಮಲ್ ಡ್ರಾ ಮಾಡ್ತೀನಿ ಸೊ ಟೇಕ್ ಸಮ್ ರೆಡ್ ಕಲರ್ ನಾರ್ಮಲ್ ಪಾಯಿಂಟ್ ಯಾವ ಪಾಯಿಂಟ್ ಇದು ದಿಸ್ ಇಸ್ ಪಾಯಿಂಟ್ ಕ್ಯೂ ನೀನು ಇವತ್ತು ನಾರ್ಮಲ್ ಯಾವಾಗಲೂ ಪಾಸ್ ಟು ದ ಸೆಂಟರ್ ಆಫ್ ಕರ್ವೆಚರ್ ದಿಸ್ ಇಸ್ ದ ನಾರ್ಮಲ್ ಇಟ್ ವಿಲ್ ಪಾಸ್ ಸೆಂಟರ್ ಆಫ್ ಕರ್ವೆಚರ್ ಸಿ ಟು ಇದಕ್ಕೆ ಎಡಿಸಿ ಸಿ ಟು ಅಂತ ಕರಿತೀನಿ ಹೌದಾನೆ ಸೊ ಈ ಥರ ಎರಡು ಕಡೆ ಅದು ಇಮೇಜ್ ಫಾರ್ಮ್ ಆಗುತ್ತೆ ದಿಸ್ ಈಸ್ ರಿಫ್ರೆ ಮೀಡಿಯಮ್ ಆಫ್ ರಿಫ್ರೆಗ್ನೆಸ್ ಎನ್ ಒನ್ ಒಳಗಿರೋದು ಮೀಡಿಯಮ್ ಆಫ್ ರಿಫ್ರಾಕ್ಟರ್ ಇಂಡೆಕ್ಸ್ ಎನ್ ಟೂ ಹೌದಾ ಸೊ ದ ರಿಫ್ರಾಕ್ಷನ್ ಕ್ಯಾನ್ ಬಿ ಸೀನ್ ಇನ್ ಟೂ ಸ್ಟೆಪ್ಸ್ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಹೌದಾ ಏನಾಗ್ತಿದೆ ದ ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಬಿ ಸಿ ನೋಡಿ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಬಿ ಸಿ ಡಯಾಗ್ರಾಮ್ ಫಸ್ಟ್ ಡಯಾಗ್ರಾಮ್ ಹೌದು ಈ ಡಯಾಗ್ರಾಮ್ ನೋಡಿ ದ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಡಿ ಎ ಬಿ ಸಿ ಫಾರ್ಮ್ಸ್ ದ ಇಮೇಜ್ ಐ ಒನ್ ಎಂಥ ಇಮೇಜ್ ಫಾರ್ಮ್ಸ್ ದ ವರ್ಚುವಲ್ ಇಮೇಜ್ ಐ ಒನ್ ಆಫ್ ದ ಆಬ್ಜೆಕ್ಟ್ ಓ ಈ ಆಬ್ಜೆಕ್ಟ್ ಓ ವರ್ಚುವಲ್ ಇಮೇಜನ್ನು ಫಾರ್ಮ್ ಮಾಡುತ್ತೆ ಯಾವುದು ಸರ್ಫೇಸ್ ಎ ಬಿ ಸಿ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ಸೆಕೆಂಡ್ ಸ್ಟೆಪ್ ಏನಾಗ್ತದೆ ಈ ಡಯಾಗ್ರಾಮಲ್ಲಿ ನೋಡಿ ದ ಇಮೇಜ್ ಐ ಒನ್ ಆಕ್ಟ್ಸ್ ಲೈಕ್ ದ ವರ್ಚುವಲ್ ಆಬ್ಜೆಕ್ಟ್ ಈ ಐ ಒನ್ ಇದೆಯಲ್ಲ ಅದು ಈ ಐ ಒನ್ ಇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಇಟ್ ಲ್ಯಾಕ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸರ್ಫೇಸ್ ಎ ಡಿ ಸಿ ಆ್ಯಂಡ್ ದಿಸ್ ಫಾರ್ಮ್ಸ್ ದ ರಿಯಲ್ ಇಮೇಜ್ ಐ ಅದರಿಂದ ರಿಯಲ್ ಇಮೇಜ್ ಇಲ್ಲಿ ಐ ಫಾರ್ಮ್ ಆಗುತ್ತೆ ರಿಯಲ್ ಇಮೇಜ್ ಐ ಫಾರ್ಮ್ ಆಗುತ್ತೆ ಇವಾಗ ಮಾಡೋಣ ಡೈರೋವೇಷನ್ ಸ್ಟಾರ್ಟ್ ಆಗ್ತಿದೆ ಯೂಸಿಂಗ್ ರಿಲೇಷನ್ ಆಫ್ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್ ಲಾಸ್ಟ್ ಡೆರವೇಷನ್ ಮಾಡಿದ್ವಲ್ಲ ವಾಟ್ ಲಾಸ್ಟ್ ಡೆರವೇಷನ್ ಸೊ ಏನಿತ್ತು ಲಾಸ್ಟ್ ಡೆರವೇಷನ್ ನಮ್ಮದು ಎನ್ ಟು ಬೈ ವಿ ಸರಿನಾ ಮೈನಸ್ ಎನ್ ಒನ್ ಬೈ ಯು ಈಸ್ ಈಕ್ವಲ್ ಟು ಎನ್ ಟು माइनस एन वनव बै आर् सो फार्मलाूस हे सो रिफ्राक्षन अट्स पेरिका सर्फे फॉर् सर्फेस ए बीसी फॉर् सर्फे फर् सर्फे ए सर्फेस नोड़ा यद ए सर्फेम नोना फॉर् सर्फे ए बीसी सो वो इज दट ಇದು ಓ ಇಸ್ ದ ಆಬ್ಜೆಕ್ಟ್ ವಿಚ್ ಇಸ್ ದ ಡಿಸ್ಟೆನ್ಸ್ ಯು ದಿಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅವತಾನೆ ಐ ಒನ್ ಇಸ್ ದ ವರ್ಚುವಲ್ ಇಮೇಜ್ ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ವಿ ಒನ್ ಅಂತ ಕರಿತೀನಿ ವಿ ಒನ್ ಅದ ಆ್ಯಕ್ಚುಲಿ ವಿ ಆರ್ ಲೈಕ್ ಅಂದ ವರ್ಚುವಲ್ ಇಮೇಜು ಸೊ ಅದು ವರ್ಚುವ ಇಮೇಜ್ ಡಿಸ್ಟೆನ್ಸ್ ಯಾವಾಗಲೂ ವಿ ಅಂತ ಕಾಣ್ತೀವಿ ಇಲ್ಲಿ ವರ್ಚುವಲ್ ಇಮೇಜ್ ಆಗಿರ್ ವಿ ಒನ್ ಅಂತ ತಾಣ್ತೀನಿ ಅವ್ತಾನೆ ಇವಾಗ ಈ ಫಾರ್ಮ್ನ ಯೂಸ್ ಮಾಡೋಣ ದ ಸರ್ಫ್ ಏನು ರಿಫ್ಲಾಕ್ಷನ್ ಇಡ್ದ ಕರುಡು ಸರ್ಫೇಸ್ ಏನಿದೆ ಎಂಟು ಎಂಟು ಅಂದ್ರೇನು ಯಾವ ರಿಫ್ರಾಕ್ಟು ಯಾವ ಮೀಡಿಯಮಲ್ಲಿ ಇಮೇಜ್ ಫಾರ್ಮ್ ಆಗಿದೆ ನೋಡಿ ಇಲ್ಲಿ ಇಮೇಜ್ ಫಾರ್ಮ್ ಆಗಿರೋದು ಇಲ್ಲಿ ಐ ಒನ್ ಯಾವ ಮೀಡಿಯಮ್ ಮೇಲೆ ಇದೆ ಎನ್ ಇದೆ ಸೊ ದೇರ್ ಫೋರ್ ಏನಾಗುತ್ತೆ ಅದೇ ಥರ ಬರುತ್ತೆ ಸೊ ಹಾಗಾದರೆ ಎಂಟು ಡಿವೈಡ್ ಬೈ ದ ಇಮೇಜ್ ಡಿಸ್ಟೆನ್ಸ್ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಏನು ವಿ ಒನ್ ಸರಿನಾ ಮೈನಸ್ ಎನ್ ಒನ್ ಇಲ್ಲಿ ನೋಡಿ ಎನ್ ಒನ್ ಇದೆ ಈ ಫಾರ್ಮಲ್ಲಿ ನೋಡಿ ಮೇಲೆ ಬರೋದಿಲ್ಲ ಎನ್ ಒನ್ ಎನ್ ಒನ್ ಅಂದ್ರೇನು ದೇ ರಿಫ್ರಾಕ್ಟೆನ್ಸ್ ದ ಮೀಡಿಯಮ್ ವೇರ್ ದ ಆಬ್ಜೆಕ್ಟ್ ವಾಸ್ ವಾಸಿಸ್ಬೋದು ನೋಡಿ ಇಲ್ಲಿ ಆಬ್ಜೆಕ್ಟ್ ಇದೆ ಸೊ ಅದರ ರಿಫ್ರಾಕ್ಟೆನ್ಸ್ ಎಷ್ಟಿದೆ ಎನ್ ಒನ್ ಇದೆ ಹೌದು ತಾನೆ ಸೊ ದೇರ್ ಫೋರ್ ಎನ್ ಒನ್ ಯಾಸ್ ಇಟ್ ಈಸ್ ಎನ್ ಒನ್ ಡಿವೈಡ್ ಬೈ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ದಟ್ ವಿಲ್ ಬಿ ಈಕ್ವಲ್ ಟು ಮೇಲೆ ಎನ್ ಎಂಟು ಮೈನಸ್ ಎನ್ ಒನ್ ಇದೆ ಸೊ ಎಂಟು ಇಲ್ಲಿ ಎಂಟು ಮೈನಸ್ ಎನ್ ಒನ್ ಇದೆ ಹದಿನೈದು ಅದಷ್ಟೇ ಎನ್ ಟು ಮೈನಸ್ ಎನ್ ಒನ್ ಡಿವೈಡ್ ಬೈ ದರ್ ರೇಡಿಯಸ್ ಆಫ್ ಕರ್ಬೇಚ ಆರ್ ಯಾವ ಸರ್ಫೇಸ್ ತಾಂಡ ಎ ಬಿ ಸಿ ಅದರ ರೇಡಿಯಸ್ ಆಫ್ ಕರ್ಬೇಚರ್ ಆರ್ ಅಂತ ಆರ್ ಒನ್ ಅಂತ ತಾಂಡಿದ್ದು ಸೇರ್ ಫೋರ್ ಆರ್ ಒನ್ ಆರ್ ಒನ್ ಕ್ವಾಲಿಟಿ ಆರ್ ಈಕ್ವೇಷನ್ ನಂಬರ್ ಒನ್ ಇದಕ್ಕೆ ಈಕ್ವೇಷನ್ ನಂಬರ್ ಒನ್ ಅಂತ ಕರೀರಿ ಇಕ್ವೇಶನ್ ನಂಬರ್ ಒನ್ ಆಯಿತಾ ಸೊ ನೆಕ್ಸ್ಟು

ಯಾವ ಮೀಡಿಯಮ್ ಅಲ್ಲಿ ಸಿಚುಯುಯೇಟೆಡ್ ಇನ್ ದ ಮೀಡಿಯಂ ಆಫ್ ರಿಫ್ರಾಕ್ಟ್ನೆಸ್ ಎನ್ ಟು ಇರುತ್ತೆ ಒಳಗಡೆ ಇರುತ್ತೆ ಇದ್ರೊಳಗಡೆ ಇರ್ತದೆ ಈಗ ಲೈಟ್ ಇಲ್ಲಿಂದ ಬರ್ತೀನಿ ನೋಡಿ ಕ್ಯಾನ್ ಸಿ ದಿಸ್ ಲೈಟ್ ದಿಸ್ ಕಮಿಂಗ್ ದ ಯಾವ ಮೀಡಿಯಂ ಎನ್ ಟು ಅಲ್ಲಿ ಬರ್ತದೆ ಎನ್ ಟು ಮೀಡಿಯಮಲ್ಲೇ ಬರ್ತದೆ ಅವ್ತಾನೆ ಸೊ ಇಟ್ ಲ್ಯಾಕ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಇಟ್ ಲೈಕ್ ಲೈಕ್ ಎನ್ ವರ್ಚುವಲ್ ಆಬ್ಜೆಕ್ಟ್ ಅಂಡ್ ಇಟ್ ಪ್ರೊಡ್ಯೂಸ್ ದ ರಿಯಲ್ ಇಮೇಜ್ ಐ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಎನ್ ಒನ್ ಅಲ್ಲಿ ಇಮೇಜ್ನ ಫಾರ್ಮ್ ಮಾಡುತ್ತೆ ಹೌದಾನೆ ಸ್ಟಾರ್ಟ್ ಮಾಡೋಣ ಯೂಸಿಂಗ್ ದ ರಿಲೇಷನ್ ಅಟ್ ಸ್ಪೆರಿಕ್ ರಿಫ್ರೆಸ್ ಸ್ಪೆರಿಕಲ್ ಸರ್ಫೈಸ್ ನೋಡಿ ಎನ್ ಟು ಬೈ ಬಿ ಎಂಟು ಟು ಅಂದ್ರೇನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ಮೀಡಿಯಮ್ ವೇ ಆರ್ ದ ಇಮೇಜಿಸ್ ಫಾರ್ಮ್ಡ್ ನೋಡಿ ಈ ಡ್ಯಾಗ್ರಾಮಲ್ಲಿ ನೋಡಿ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ ಐ ಇಲ್ಲಿ ಫಾರ್ಮ್ ಆಗಿದೆ ರಿಫ್ರಾಕ್ಟ್ ಎಷ್ಟಿದೆ ಎನ್ ಒನ್ ಇದೆ ಸೊ ಅದರ ಎನ್ ಒನ್ ಯೂಸ್ ಮಾಡಬೇಕು ಅವ್ತಾನೆ ಸೊ ಹಾಗಾದರೆ ಎನ್ ಒನ್ ಎನ್ ಒನ್ ಯಾಕೆ ಎನ್ ಒನ್ ಬರ್ರಿ ಅಂದರೆ ಫಸ್ಟ್ ಟೈಮ್ ಬರಬೇಕು ನಾವು ಯಾವ ಮೀಡಿಯಮಲ್ಲಿ ಇಮೇಜ್ ಫಾರ್ಮ್ ಆಗಿರುತ್ತೋ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೊ ಸೀ ದಸ್ ದಿಸ್ ಡ್ಯಾಗ್ರಾಮ್ ಈ ಡ್ಯಾಗ್ರಾಮ್ ನೋಡಿ ಎಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಐ ರಿಫ್ರಗ್ ಇದೆ ಎನ್ ಒನ್ ಸೊ ಅದನ್ನು ನಾವು ಬರೀಬೇಕು ಅರ್ಥ ಆಯ್ತಾ ಸೊ ದೇರ್ ಫೋರ್ ಎನ್ ಒನ್ ಅಂದರೆ ಮೀಡಿಯಂ ವೇರ್ ದ ಇಮೇಜ್ ಇಸ್ ಫಾರ್ಮ್ ಡಿವೈಡ್ ಬೈ ದ ಇಮೇಜ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಏನಿದೆ ವಿ ಒರಿಜಿನಲ್ ಡಿಸ್ಟೆನ್ಸ್ ವಿ ವಿಲ್ಲ ಅದೇ ವಿ ಎನ್ ಒನ್ ಬೈ ವಿ ಎನ್ ಒನ್ ಬೈ ವಿ ಮೈನಸ್ ನೆಕ್ಸ್ಟ್ ಏನಿದೆ ಎನ್ ಒನ್ ಇದೆ ಇಲ್ಲಿ ಈ ಒರಿಜಿನಲ್ ಫಾರ್ಮ್ ನೋಡಿ ಎನ್ ಒನ್ ಎನ್ ಒನ್ ಅಂದ್ರೆ ಏನು ರಿಫ್ರಗ್ನೈಸ್ ದ ಮೀಡಿಯಂ ದ ಇಮ್ ಆಬ್ಜೆಕ್ಟ್ ವಾಸ್ ಪ್ರೆಸೆಂಟ್ ನೋಡಿ ಈ ಡೈಗ್ರಾಮ್ ಆಬ್ಜೆಕ್ಟ್ ಇಲ್ಲಿದೆ ಐ ಒನ್ ಇಸ್ ಆ್ಯಕ್ಟಿಂಗ್ ಲೈಕ್ ವರ್ಚುವಲ್ ಆಬ್ಜೆಕ್ಟ್ ಪ್ರೆಸೆಂಟಿಂದ ಮೀಡಿಯಮ್ ಆಫ್ ಫ್ರೀಫ್ರೆಂಟೆಸ್ ಎನ್ ಟು ಅಂತ ಹೇಳಿದೆ ದೇವ್ ಫಲ ಕಣ್ಣಿ ಇಲ್ಲಿ ಎನ್ ಟು ಬರೀಬೇಕು ಎನ್ ಟು ಡಿವೈಡ್ ಬೈ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿಲ್ಲ ವಿ ಒನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರಲಿ ವಿ ಒನ್ ಯಾಕಂದ್ರೆ ಇಲ್ಲಿ ಇದೆಲ್ಲ ವಿ ಒನ್ ಅದೇ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ ವಿ ಒನ್ ದಟ್ ವಿಲ್ ವಿ ಕೋಲ್ಡ್ ನೋಡಿ ಎನ್ ಒನ್ ಮೈನಸ್ ಎನ್ ಇದೆ ಇಲ್ಲಿ ಅದೇ ಎನ್ ಒನ್ ಮೈನಸ್ ಎಂಟು ಟುನ ಬರೆಯೋದಷ್ಟೇ ಇಲ್ಲಿ ಎನ್ ಒನ್ ಮೈನಸ್ ಎನ್ ಟು ಡಿವೈಡ್ ಬೈ ರೇಡಿಯಸ್ ಆಫ್ ಕರ್ವೆ ಅದು ಸರ್ಫೇಸ್ ಯಾವ ಸರ್ಫೇಸ್ ಬಗ್ಗೆ ಮಾತಾಡ್ತೀವಿ ಇವಾಗ ಟಾಕಿಂಗ್ ಆಫ್ ಸರ್ಫೇಸ್ ಎ ಡಿ ಸಿ ಅದರ ರೇಡಿಯಸ್ ಆಫ್ ಅಂತ ಅಂತೇಳಿ ನಾವು ಆರ್ ಟು ಆರ್ ಟೂ ಇಷ್ಟು ಬಾರಿ ಬಿಟ್ಟರೆ ಆಯಿತು ಆಯಿತಾ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ನಾನು ಈ ಕ್ರ್ ತೆಗಿಬೇಕಿತ್ತು ಇಲ್ಲಿ ಹೌದಾ ಸೊ ಈ ಕಾರ್ ಇದು ಟ್ರೈ ಮಾಡೋಣ ಇದು ದೊಡ್ಡ ಸರ್ಕಲ್ ಜಾಗ ತಿಂತ ಇದೆ ಇದು ಹಾಂ ಹೋಯ್ತಲ್ಲ ಹೌದೇ ಸೊ ಎನ್ ಒನ್ ಬೈ ಏನಿತ್ತು ಇಲ್ಲಿ ಎನ್ ಒನ್ ಬೈ ವಿ ಮೈನಸ್ ಎನ್ ಟು ಬೈ ಆಯಿತಾ ಎನ್ ಟು ಬೈ ವಿ ಒನ್ ಈಸ್ ಈಕ್ವಲ್ ಟು ಎನ್ ಒನ್ ಮೈನಸ್ ಎನ್ ಟು ಡಿವೈಡ್ ಬೈ ಆರ್ ಟು ಆರ್ ಟೂ ಸೊ ಇನ್ನು ಸೆಕೆಂಡ್ ಈಕ್ವೇಶನ್ ನಂಬರ್ ಟು ಅಂತ ಕರಲಿಲ್ಲ ಸ್ವಲ್ಪ ಇದನ್ನೇ ಮಾಡ್ತೀನಿ ಮೇಲೆ ನೋಡಿ ಈಕ್ವೇಷನ್ ಒನ್ನಲ್ಲಿ ಎನ್ ಟು ಮೈನಸ್ ಎನ್ ಒನ್ ಇದೆ ಇಲ್ಲಿ ಎನ್ ಒನ್ ಮೈನಸ್ ಎನ್ ಟು ಇದೆ ಎನ್ ಟು ಮೈನಸ್ ಎನ್ ಒನ್ ಥರ ಕನ್ವರ್ಟ್ ಮಾಡ್ತೀನಿ ಸೊ ದೇರ್ ಫೋರ್ ಎನ್ ಒನ್ ಬೈ ವಿ ಎನ್ ಒನ್ ಬೈ ವಿ ಮೈನಸ್ ಎನ್ ಟು ಬೈ ಮೈನಸ್ ಎನ್ ಟು ಬೈ ವಿ ಒನ್ N2 by V1 is equal to n1 ಟು ಎನ್ ಒನ್ ಮೈನಸ್ ಎನ್ ಟೂನ ಎನ್ ಟು ಮೈನಸ್ ಎನ್ ಒನ್ ಮಾಡ್ತೀನಿ ಕೆಳಗಡೆ ಆರ್ ಮೈನಸ್ ಆರ್ ಟು ಮಾಡ್ತೀನಿ ಆ ಮೈನಸ್ ತರದು ಇಲ್ಲಾಕಷ್ಟೆ ನಾವು ಈ ಕಾಲಿಟ್ ಅದು ಈಕ್ವೇಷನ್ ನಂಬರ್ ಟು ನಂಬರ್ ಟು ಅಂತ ಕರೀತೀನಿ ಇವ ಆ್ಯಡಿಂಗ್ ಈಕ್ವೇಶನ್ ಒನ್ ಅಂಟು ಈಕ್ವೇಷನ್ ಒನ್ ಪ್ಲಸ್ ಟು ಈಕ್ವೇಷನ್ ಒನ್ ಪ್ಲಸ್ ನೋಡಿ ಈಕ್ವೇಷನ್ ಒನ್ ಪ್ಲಸ್ ಟೂನ ಆ್ಯಡ್ ಮಾಡಿದ್ರೆ ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿ ಹೌದಾ ನೋಡಿ ಎನ್ ಟು ಇರೋ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಎನ್ ಟು ಬೈ ವಿ ಒನ್ ಎನಿ ಟರ್ಮ್ ಗೆಟ್ಸ್ ಕ್ಯಾನ್ಸಲ್ಡ್ ಎನ್ ಒನ್ ಬೈ ವಿ ಆಯಿತಾ ನೋಡಿ ಯಾವ್ದಾರು ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಇಕ್ವೇಷನ್ ಒನ್ ಇಲ್ಲಿದೆ ದಿಸ್ ಇಸ್ ಇಕ್ವೇಷನ್ ಒನ್ ದಿಸ್ ಇಸ್ ಇಕ್ವೇಷನ್ ಟು ಎನಿಥಿಂಗ್ ಗೆಟ್ಸ್ ಕ್ಯಾನ್ಸಲ್ಡ್ ಏನು ಕ್ಯಾನ್ಸಲ್ ಆಗುತ್ತಾ ನೋಡಿ ಇಲ್ಲಿ ಪ್ಲಸ್ ಎನ್ ಟು ಬೈ ವಿ ಒನ್ ಇದೆ ಇಲ್ಲಿ ಮೈನಸ್ ಎನ್ ಟು ಬೈ ವಿ ಒನ್ ಎರಡು ಗೆಟ್ ಕ್ಯಾನ್ಸಲ್ಡ್ ಎರಡು ಈಗ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಕೊಡಬೇಕು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಕೊಡಬೇಕು ಸೊ ದಿಸ್ ಆ್ಯಂಡ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ ನೀನು ಮತ್ತೆ ಇದರಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿಯಾ ನೀನು ಮನ್ಸಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ ಆಯಿತಾ ಎನ್ ಟು ಬೈ ವಿ ಒನ್ ಎನ್ ಒಂದು ಉಳಿದೇನಾಗರೆ ಎನ್ ಒನ್ ಬೈ ವಿ ಇಲ್ಲಿ ಉಳಿಯುತ್ತೆ ಎನ್ ಒನ್ ಬೈ ಯು ಇಲ್ಲಿ ಉಳಿಯುತ್ತೆ ಹೌದಾನೆ ಸೊ ದೇರ್ ಫೋರ್ ಇಕ್ವೇಷನ್ ಒನ್ ಪ್ಲಸ್ ಟು ಯೂಸ್ ಎನ್ ಒನ್ ಬೈ ವಿ ಎನ್ ಒನ್ ಬೈ ವಿ ಮೈನಸ್ ಎನ್ ಒನ್ ಬೈ ಯು ಈಸಿ ಕೋ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಕೊಡೋದು ಅವ್ತಾನೆ ಸೊ ನೋಡಿ ಎರಡಲ್ಲೂ ಆರ್ ಎಚ್ ಎಸ್ ಅಲ್ಲಿ ಎನ್ ಟು ಮೈನಸ್ ಎನ್ ಒನ್ ಎನ್ ಟು ಮೈನಸ್ ಎನ್ ಒನ್ ಇದೆ ಎರಡು ಕಾಮನ್ ತೆಗಿತೀನಿ ಸೊ ಎನ್ ಟು ಮೈನಸ್ ಎನ್ ಒನ್ ಕಾಮನ್ ತೆಗೆದ್ರೆ ಉಳಿದೇನು ಇಲ್ಲಿ ಒನ್ ಬೈ ಆರ್ ಒನ್ ಉಳಿಯುತ್ತೆ ಇಕ್ವೇಶನ್ ಒನ್ನಲ್ಲಿ ಒನ್ ಬೈ ಆರ್ ಒನ್ ಇಕ್ವೇಶನ್ ಟೂನಲ್ಲಿ ಮೈನಸ್ ಒನ್ ಬೈ ಆರ್ ಟು ಉಳಿಯುತ್ತೆ ಹೌದಾ ಒನ್ ಬೈ ಆರ್ ಟು ಉಳಿಯುತ್ತೆ ಸೊ ನೋಡಿ ಇಲ್ಲಿ ಎನ್ ಒನ್ ಇದೆ ಎಲ್ ಎಚ್ ಎಸ್ ಅಲ್ಲಿ ಎನ್ ಒನ್ ಎನ್ ಒನ್ ಹೊರಗೆ ತಗೋಬಿಡ್ತೀನಿ ಸೊ ಇದರಲ್ಲಿ ಎನ್ ಒನ್ ಕಾಮನ್ ತೆಗೆದು ಹೌದಾ ಆ ಎನ್ ಒನ್ ಆರ್ ಎಚ್ ಎಸ್ಗೆ ಕಳಿಸ್ಬಿಡ್ತೀನಿ ಅಲ್ಲಿ ಸೆಂಡ್ ದಟ್ ಎನ್ ಒನ್ ಟು ಆರ್ ಎಚ್ ಎಸ್ ಅವಾಗನಹ ಇಲ್ಲಿ ಡಿವೈಡ್ ಮಾಡಿಬಿಡುತ್ತೆ ಇಲ್ಲಿ ಎನ್ ಒಂದು ಇಲ್ಲಿ ಬಂದ್ಬಿಡುತ್ತೆ ಅವಾಗ ಈ ಎನ್ ಒನ್ ಮತ್ತು ಎನ್ ಒನ್ ಕ್ಯಾನ್ಸಲ್ ಆಗಿ ಇಲ್ಲಿ ಒನ್ ಆಗುತ್ತೆ ಇಲ್ಲಿ ಎನ್ ಟು ಬೈ ಎನ್ ಒನ್ ಮಾತ್ರ ಉಳಿಯುತ್ತೆ ಆತಾಯಿತ ಮೋಸ್ಟ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನು ಮಾಡ್ತೀನಿ ನಾನು ಎನ್ ಒನ್ ಇಟ್ ಟೇಕ್ ಕಾಮನ್ ಅದನ್ನ ಇಟ್ ಸೆಂಟು ಟು ಆರ್ ಎಚ್ ಎಸ್ ಅವಾಗ ಎಲ್ ಎಚ್ ಎಸ್ ಕಾಮನ್ ತೆಗೆದ್ರೆ ಒನ್ ಬೈ ವಿ ಮಾತ್ರ ಉಳಿಯುತ್ತೆ ಮೈನಸ್ ಒನ್ ಬೈ ಯು ಮಾತ್ರ ಉಳಿಯುತ್ತೆ ಇಂಟು ಆ ಎನ್ ಒನ್ನ ನಾನು ಆರ್ ಎಚ್ ಎಸ್ ಕಳಿಸ್ತೀನಿ ಏನಾಗುತ್ತೆ ಆರ್ ಎಚ್ ಎಸ್ ಡಿವೈಡ್ ಮಾಡಬೇಕು ಡಿವೈ ಡಿನ ಡಿನಾಮೀಟರ್ ಬರುತ್ತೆ ಆವಾಗ ಇಲ್ಲಿ ಎನ್ ಟು ಬೈ ಎನ್ ಒನ್ ಆಗುತ್ತೆ ಆ ಎನ್ ಒನ್ ಈ ಕಡೆ ಬಂದಿಲ್ಲ ಅದು ಮೈನಸ್ ಆ ಎನ್ ಒನ್ನು ಮತ್ತು ಬಂದಿರೋ ಎನ್ ಒನ್ನು ಮತ್ತು ಈ ಎನ್ ಒನ್ನು ಕ್ಯಾನ್ಸಲ್ ಆಗಿ ಒನ್ ಆಗುತ್ತೆ ಇಂಟು ಒನ್ ಬೈ ಆರ್ ಒನ್ ಮೈನಸ್ ಒನ್ ಬೈ ಆರ್ ಟೂ ಒನ್ ಬೈ ಆರ್ ಒನ್ ಮೈನಸ್ ಒನ್ ಬೈ ಆರ್ ಟೂ ಈ ಇಕ್ವೇಶನ್ ಹೊಡಿಯುತ್ತೆ ಆಯಿತಾ ಸೊ ದಿಸ್ ಇಕ್ವೇಶನ್ ಕ್ಯಾನ್ ಬಿ ರಿಟರ್ನ್ ನೋಡಿ ಎನ್ ಟು ಬೈ ಎನ್ ಒನ್ ಇದೆಯಲ್ಲ ದಿಸ್ ಎನ್ ಟು ಬೈ ಎನ್ ಒನ್ ಪ್ರೀವಿಯಸ್ ಡಿಸ್ಕಷನ್ ಅಲ್ಲಿ ಹೇಳಿದ್ದೆ ಏನಂತ ಎನ್ ಟು ಒನ್ ಕ್ಯಾನ್ ಬಿ ರಿಟರ್ನ್ ಎಸ್ ಎನ್ ಟು ಬೈ ಎನ್ ಒನ್ ಅಂತ ಬರಿಬೋದು ಅಂತ ಹೇಳಿದ್ದೆ ಹೌದಾನೆ ಸೊ ದೇರ್ ಫಾರ್ ಎನ್ ಟು ಬೈ ಎನ್ ಒನ್ ಐ ರೈಟ್ ಎಸ್ ಎನ್ ಟು ಒನ್ ಎನ್ ಟು ಒನ್ ಹೌದಾನೆ ಸೊ ದೇರ್ ಫೋರ್ ದಿಸ್ ಎನ್ ಟು ಒನ್ ಕ್ಯಾನ್ ರಿಟರ್ನ್ ಎಸ್ ಎನ್ ಟು ಒನ್ ಎನ್ ಟು ಒನ್ ಹೌದಾ

so 1 by v minus 1 by u will be equal to how n2 by n1 that will be equal to n2 1 minus 1 into 1 by r1 minus 1 by minus 1 by r2 how So again, n2 by n1 i write it as n2 1 n2 1 how so n2 1 and this n2 1 एन टू इक्वल टू एन टू डिवाइड बाय एन वन इज़ द रिफ्रैक्टिव आफ दें याफ्राक्टिव इंडे एन टू इत होने एन टू वि रेस्पेक्टू सरउंडिंग मीडियम वित् रेस्पेक्टु सरउंडिंग मीडियम दट इस मीनिंग आफ एन टू वन एंड टू वन हा सो अकोजाने सपोज इफ़ दबेक्टि दट इनफिनिटी ऐन अब्जेक्ट यू इलाफनीिटी दूरदी ಇನ್ಫೈನೈಟ್ ದೂರ ಭಾಳ ದೂರದಲ್ಲಿದೆಯಪ್ಪ ಜಸ್ಟ್ ಲೈಕ್ ಸನ್ ಫ್ರಮ್ ದ ಅರ್ತ್ ಅವಾಗ ದಿಸ್ ಯು ವಿಲ್ ಬೇಸ್ಡ್ ಆಗುತ್ತೆ ದಟ್ ಯು ವಿಲ್ ಬಿಕಮ್ ಇನ್ಫಿನಿಟಿ ಹೌದ್ ದಿಸ್ ಯು ಬಿಕಮ್ಸ್ ಇನ್ಫಿನಿಟಿ ಹೌದಾನೆ ಸೊ ದಿಸ್ ಇನ್ ಅಸಮ್ಷನ್ ಹೌದಾ ಯಾಕಂದ್ರೆ ಅಜಂಪ್ಷನ್ ಸಿಟ್ ಗುಡ್ ರಿಸಲ್ಟ್ ಹೌದಾ ಸೊ ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಂದರೆ ಯು ಈಸ್ ಅಟ್ ಇನ್ಫಿನೈಟ್ ಡಿಸ್ಟೆನ್ಸ್ ಹೌದಾನೆ ಅವಾಗೇನತ್ತೆ ಲೈಟ್ ರೇಸ್ ಈ ಥರ ಪ್ಯಾರಲಲ್ ಬರ್ತಾ ಇರ್ತದೆ ಲೈಟ್ ರೇಸ್ ವಿಲ್ ಬಿ ಕಮಿಂಗ್ ಪ್ಯಾರಲಲ್ ಯಾಕಂದ್ರೆ ಇನ್ಫಿನೈಟ್ ದೂರದಲ್ಲಿದ್ದರೆ ಸೋರ್ಸು ಲೈಟ್ ರೇಸ್ ಕಮಿಂಗ್ ವಿಲ್ ಬಿ ಪ್ಯಾರಲಲ್ ಹೌದೇನೆ ಅವೇನಾಗ್ತವೆ ಆಫ್ಟರ್ ಕಮಿಂಗ್ ಪ್ಯಾರಲಲ್ ಸೊ ಅವೇನು ಮಾಡ್ತವೆ ಆಫ್ಟರ್ ರಿಫ್ರಾಕ್ಷನ್ ದೇ ವಿಲ್ ಕಾನ್ವರ್ ಈ ಥರ ಒಂದು ಕಾನ್ವರ್ಜ್ ಆಗ್ಬಿಡ್ತವೆ ಬಂದು ಕೂಡ್ಕೊಂಡು ಆಗಲೇ ಆಗಲೇವಿದ್ದೆ ಹೌದಾ ಕಾನ್ವೆಕ್ಸ್ ಲೆನ್ಸ್ ಇಸ್ ಆಲ್ಸೋ ಕಾಲ್ ಕಾನ್ವರ್ಜಿಂಗ್ ಲೆನ್ಸ್ ಯಾಕಂದ್ರೆ ಲೈಟಿಸ್ ಈ ಥರ ಬಂದು ಒಂದು ಕಡೆ ಕೂಡ್ಕೊಳ್ತವೆ ಇದು ಯಾವುದು ರೀಡಿಂಗ್ ಲೆನ್ಸ್ ಹೌದಾ ಸೊ ಬೂತ್ ಕನ್ನಡಿ ಬೂತ್ ಕನ್ನಡಿಯಿಂದ ಪೇಪರ್ ಸುಡ್ತೀವಲ್ಲ ಯಾಕಂದರೆ ಇದೆ ಥರ ಯಾಕಂದ್ರೆ ಲೈಟ್ ಎಲ್ಲ ಬಂದು ಕಾನ್ಸಂಟ್ರೇಟ್ ಆಗಿ ಇನ್ನೊಂದು ಜಾಸ್ತಿ ಪೇಪರ್ ಬೆಂಕಿ ಹಾದು ಬಿಡ್ತವೆ ಅವನೇ ಅವಾಗೇನಾಗ್ತದೆ ಯು ವಿಲ್ ಬಿ ಇನ್ಫಿನಿಟಿ ವಿ ವಿಲ್ ಬಿ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಅಟ್ ಫೋಕಲ್ ಲೆಂತ್ ಎಫ್ ಆಗಿಬಿಡುತ್ತೆ ಅಂದರೆ ಯು ಜಾಗದಲ್ಲಿ ಇನ್ಫಿನಿಟಿ ಸಬ್ಶೂಟ್ ಮಾಡೋಣ ವಿ ಜಾಗದಲ್ಲಿ ಎಫ್ ಸಬ್ಶೂಟ್ ಮಾಡೋಣ ವಿ ಜಾಗದಲ್ಲಿ ಎಫ್ ಸಬ್ಶೂಟ್ ಮಾಡೋಣ ಹೌದಾನೆ ಸೊ ಅವಾಗ ದ ಇಕ್ವೇಷನ್ ವಿಲ್ ಬಿ ದ ಲೆನ್ಸ್ ಮೇಕರ್ ಫಾರ್ಮುಲಾ ದ ಇಕ್ವೇಶನ್ ವಿಲ್ ಬಿ ಲೆನ್ಸ್ ಮೇಕರ್ ಫಾರ್ಮುಲಾ ಸೊ ಇಕ್ವೇಷನ್ನ ನಾನು ಎಲ್ಲಿ ಬರಿತೀನಿ ಸೊ ವಿಲ್ ಟೇಕ್ಸಮ್ ಬ್ಲ್ಯಾಕ್ ಕಲರ್ ತಾಣ ಸೊ ಜಾಗ ಸಿಗ್ತಾ ಇಲ್ಲ ಸೊ ವಿಲ್ ಟೇಕ್ಸಮ್ ಡಾರ್ಕ್ ಬ್ಲೂ ಕಲರ್ ಅದು ಲೈಟ್ ನೋಡಿ ಇಕ್ವೇಷನ್ ಇಲ್ಲೆಲ್ಲ ಬರಿತೀನಿ ಮಧ್ಯದಲ್ಲಿ ಹೌದಾನೆ ಇಕ್ವೇಷನ್ ಏನಾಗುತ್ತೆ ಅವಾಗ ಒನ್ ಬೈ ವಿ ವಿ ಜಾಗದಲ್ಲಿ ಏನಾಗೋಣ ವಿ ವಿಲ್ ಬಿ ಎಫ್ ಅವಾಗ ಇಲ್ಲಿ ಬರಿತೀನಿ ಒನ್ ಬೈ ಎಫ್ ಹೌದಾ ಮೈನಸ್ ನೋಡಿ ಇಲ್ಲಿ ಒನ್ ಬೈ ಯು ಯು ಎಷ್ಟು ಇನ್ಫಿನಿಟಿ ಒನ್ ಬೈ ಇನ್ಫಿನಿಟಿ ವಿಲ್ ಬಿ ಜೀರೋ ಸೊ ದಿಸ್ ಟಮ್ ಬಿಕಮ್ಸ್ ಝೀರೋ ದಿಸ್ ಟಮ್ ಬಿಕಮ್ಸ್ ಝೀರೋ ದೇವ್ ಫಾರ್ ಒನ್ ಬೈ ಎಫ್ ಉಳಿಯುತ್ತ ಅಷ್ಟೇನೇ ಇಲ್ಲ ದಟ್ ವಿಲ್ ಬಿ ಈಕ್ವಲ್ ಟು ಎನ್ 1 minus 1 into 1 by R1 minus 1 by R2. So this is called as lens maker formula. What is lens maker formula? 1 by F is equal to N21 1 minus 1 one into 1 by R1 minus 1 by R2. N two 1 and then reflectance of the lens with respect to surrounding medium. So this is very famous lens maker formula. You know lens maker formula 1 by f 1 by f विल भीक्वादा सो इले इले बर्दी नौ मेकर् फार्मुला सो ले मेकर् फार्मुलाज अवदा नोड़ी दिसज वि वन सो दिस वन बै एफ आ उलियत अस्टेल वन बै एफ विल इक्वा टू एन टू वन मैनस वन इंटू वन बै आर वन मैनस वाई आर टू दिसज वेरी फेमस् मेकर् फार्मुला ಫಾರ್ಮುಲಾ ಹೌದಾನೆ ಸೊ ದಿಸ್ ಈಸ್ ಟ್ರೂ ಫಾರ್ ಬೋತ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್ ನನ್ನ ಬದಿ ಕಾನ್ವೆಕ್ಸ್ ಲೆನ್ಸ್ ತಗೊಂಡಿದ್ದು ಬೈ ಕಾನ್ವೆಕ್ಸ್ ಈ ಥರ ಕಾನ್ಕೇವ್ ಲೆನ್ಸ್ ತಗೊಂಡು ಮಾಡಿದ್ರು ಇದೇ ಫಾಮುಲಾ ಓಲ್ಡ್ ಆಗುತ್ತೆ ಹೌದು ತಾನೆ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಯಾರು ಕನ್ನಡಕ್ಕೆ ಅಂಗಡಿ ಹೋಗ್ತೀಯಾ ಸೇ ಸಂಬಳಿ ಬೇರೆ ಹಿಂಗೆ ಗ್ಲಾಸ್ ಡಾಕ್ಟರ್ ಹೇಳ್ತಾರೆ ಯು ಶುಡ್ ಬೇರೆ ಗ್ಲಾಸ್ ಆಫ್ ಸ್ಪೆಕ್ಟಕಲ್ಸೇ ಸಮ್ ಮೈನಸ್ ಟು ಡಯಾಪ್ಟರ್ ಪವರ್ ಇರೋ ಲೆನ್ಸ್ ಯೂಸ್ ಮಾಡೋ ಅಂತ ಹೇಳ್ತಾರೆ ನನ್ನ ಫ್ಯಾಕ್ಟ್ರಿಲಿ ಮೈನಸ್ ಟು ಪವರ್ ಇರೋ ಲೆನ್ಸ್ನ ಹೆಂಗೆ ಮಾಡ್ತಾನೆ ನೋಡಿ ಅವನು ರಿಫ್ಲೆಟ್ ಎನ್ ಟು ಗೊತ್ತಿರುತ್ತೆ ಯಾವ ಗ್ಲಾಸ್ ಯೂಸ್ ಮಾಡ್ತಾನೆ ಸೊ ಎನ್ ಟು ಗೊತ್ತಿರುತ್ತೆ ಅವ್ತಾನೆ ಸೊ ಫೋಕಲ್ ಲೆಂತ್ ಬೇಕು ಮೈನಸ್ ಟು ಇರೋ ಥರ ನಾನೇನು ಮಾಡ್ತಾನೆ ರೇಡಿಯಸ್ ಆಫ್ ಕರ್ವೇಚರ್ ಲೆನ್ಸ್ನ ಯಾವ ಥರ ಬೇಕಾ ಥರ ಅವನು ಫ್ಯಾಕ್ಟ್ರಿ ಕರು ಮಾಡಿ ಅವನು ಬೇಕಾದ ಪವರಿನ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂದರೆ ದಿಸ್ ಬೈ ಯೂಸಿಂಗ್ ವಿತ್ ಲೆನ್ಸ್ ಮೇಕರ್ ಫಾರ್ಮುಲಾ ವಿ ಕ್ಯಾನ್ ಡಿಸೈನ್ ಲೆನ್ಸಸ್ ಆಫ್ ಡಿಸೈಡ್ ಫೋಕಲ್ ಲೆಂತ್ ನಾವು ಎಷ್ಟು ಫೋಕಲ್ ಲೆಂತ್ ಬೇಕೋ ಅಷ್ಟು ಫೋಕಲ್ ಲೆಂತಿನ ಲೆನ್ಸನ್ನು ನಾವು ಫ್ಯಾಕ್ಟ್ರಿಲಿ ತಯಾರು ಮಾಡ್ಬೋದು ಬೈ ಅಡ್ಜಸ್ಟಿಂಗ್ ದ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಒನ್ ಮತ್ತು ಆರ್ ಟು ಎಲ್ನ ಚೇಂಜ್ ಮಾಡಿ ನಾವು ಎಫ್ ಎಲಿನ ಫಿಕ್ಸ್ ಮಾಡ್ಬೋದು ಅರ್ಥ ಆಯ್ತಾ ಸೊ ದಿಸ್ ಇಸ್ ಲೆನ್ಸ್ ಮೇಕರ್ ಫಾರ್ಮುಲಾ ಲೆನ್ಸ್ ಮೇಕರ್ ಫಾರ್ಮುಲಾ ಅಕಸ್ಮಾತ್ ದ ಲೆನ್ಸ್ ಈಸ್ ಸರೌಂಡೆಡ್ ಬೈ ಏರ್ ಈ ಹೊರಗಡೆ ಗಾಳಿ ಇದೆ ಅಂತ ವಾಟ್ ಇಸ್ ದ ರಿಫ್ರಾಕ್ಟೆನ್ಸ್ ಆಫ್ ಗ್ಲಾಸ್ ಐ ಮೀನ್ ಎ ರಿಫ್ರಾಕ್ಟರ್ಸ್ ಆಫ್ ಏರ್ ಈಸ್ ಒನ್ ಅಂದರೆ ಎನ್ ಒನ್ ವಿಲ್ ಬಿ ಏನಾಗ್ಬಿಡುತ್ತೆ ಇಟ್ ವಿಲ್ ಬಿ ಒನ್ ಆಗ್ಬಿಡುತ್ತೆ ಇಟ್ ವಿಲ್ ಬಿಕಮ್ ಒನ್ ಸೊ ಇಫ್ ದ ಲೆನ್ಸ್ ಈಸ್ ಸರೌಂಡೆಡ್ ಬೈ ಎ ಅವಾಗ ಏನಾಗುತ್ತೆ ದಿಸ್ ಇಕ್ವೇಷನ್ ಬಿಕಮ್ಸ್ ಒನ್ ಬೈ ಎಫ್ ವಿಲ್ ಬಿ ಇಕ್ ಟು ಎನ್ ಟು ಒನ್ ಬದಲು ಬರೀ ಎನ್ ಅಷ್ಟೇ ಆಗುತ್ತೆ ಎನ್ ಮೈನಸ್ ಒನ್ ಇಂಟು ಒನ್ ಬೈ ಆರ್ ಒನ್ ಮೈನಸ್ ಒನ್ ಬೈ ಆರ್ ಟು ಯಾವಾಗ ಇದು ಅಂದರೆ ಇಫ್ ದ ಮೀಡಿಯಮ್ ಈಸ್ ಸರೌಂಡೆಡ್ ಬೈ ಎನೇ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೆನ್ಸ್ ಮೇಕರ್ ಫಾರ್ಮುಲಾ ಫಾರ್ ಬೈ ಕಾನ್ವೆಕ್ಸ್ ಲೆನ್ಸಸ್ ಇದು ಬೈ ಕಾನ್ವೆಕ್ಸ್ ಲೆನ್ಸ್ ಎಂಟ್ರಾಮ್ ಬರ್ದಿವಲ್ಲ ದಿಸ್ ಈಸ್ ಬೈ ಕಾನ್ವೆಕ್ಸ್ ಲೆನ್ಸಸ್ ಆರ್ ಒನ್ ಈಸ್ ಪಾಸಿಟಿವ್ ನೋಡಿ ಆರ್ ಒನ್ ಇದೆಯಲ್ಲ ದಿಸ್ ಈಸ್ ಪಾಸಿಟಿವ್ ಅಳಿಸ್ತೀನಿ ಇದನ್ನ ಹೌದಾನೆ ಸೊ ಒಟ್ಟಿದ್ದ ಲೆನ್ಸ್ ಮೇಕರ್ ಫಾರ್ಮುಲಾ ಒನ್ ಬೈ ಎಫ್ ಈಸ್ ಈಕ್ವಲ್ ಟು ಹೌದಾ ಎನ್ ಟು ಒನ್ ಮೈನಸ್ ಒನ್ ಇಂಟು ಒನ್ ಬೈ ಆರ್ ಒನ್ ಮೈನಸ್ ಒನ್ ಬೈ ಆರ್ ಟು ವೆರಿ ಫೇಮಸ್ ಹಾಗಾಗಿ ಇಫ್ ದ ಸರೌಂಡಿಂಗ್ ಮೀಡಿಯಮ್ ಈಸ್ ಏರ್ ದೆನ್ ದಿಸ್ ಬಿಕಮ್ಸ್ ಒನ್ ಬೈ ಎಫ್ ವಿಲ್ ಬಿ ಕೋಲ್ ಟು ಎನ್ ಮೈನಸ್ ಒನ್ ಇಂಟು ಒನ್ ಬೈ ಆರ್ ಒನ್ ಮೈನಸ್ ಒನ್ ಬೈ ಆರ್ ಟು ಅವನು ಹೇಳ್ತಾನೆ ಇಫ್ಟ್ ಇದೆ ಬೈ ಕಾನ್ವೆಕ್ಸ್ ಲೆನ್ಸ್ ಈ ಥರ ಬೈಕ್ ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಹೌದಾನೆ ಸೊ ದಿಸ್ ಈಸ್ ಆರ್ ಒನ್ ಈಗ ಈ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಒನ್ ಹೌದಾನೆ ಆರ್ ಒನ್ ಈಸ್ ಟೇಕನ್ ಪಾಸಿಟಿವ್ ಆರ್ ಒನ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಇದೆಲ್ಲ ದಿಸ್ ವಿಲ್ ಬಿ ಆರ್ ಟು ಆರ್ ಟು ವಿಲ್ ಬಿ ಟೇಕನ್ ನೆಗೆಟಿವ್ ನೆನ್ಪಿಟ್ಕೊಂಡಿ ಫಾರ್ ಬೈ ಕಾನ್ವೆಕ್ಸ್ ಲೆನ್ಸ್ ಆರ್ ಒನ್ ಇಸ್ ಪಾಸಿಟಿವ್ ಆ್ಯಂಡ್ ಆರ್ ಟು ಇಸ್ ನೆಗೆಟಿವ್ ಯಾಕಂದ್ರೆ ಇ ಕ್ಯಾನ್ ಗೋ ಫಾರ್ ಸೈನ್ ಕನ್ವೆನ್ಷನ್ ಅವನೇ ಸೊ ದಿಸ್ ಇಸ್ ಬೈಕ್ ಕಾನ್ವೆಕ್ಸ್ ಲೆನ್ಸ್ ಈ ಥರ ಇದೆ ಬೈಕ್ ಕಾನ್ವೆಕ್ಸ್ ಲೆನ್ಸ್ ಹಿಂಗೆ ಲೈಟ್ರೆ ಹಿಂಗೆ ಬರ್ತಾ ಇರುತ್ತೆ ನೋಡಿ ಇದು ಹಿಂಗೆ ಕರು ಮಾಡಿದ್ರೆ ರೇಡಿಯೋಸ್ ಆಫ್ ಕರ್ವೇಚರ್ ಈ ಡಿಸ್ಟೆನ್ಸ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಮೆಜರ್ ಮಾಡೋಕ್ಕೆ ನೀನು ಹಿಂಗೆ ಹೋಗ್ತಿರ್ತೀಯ ಲೈಟ್ರೆ ಹಿಂಗೆ ಬರ್ತೀಯ ದೇರ್ ಫಾರ್ ಆರ್ನ್ ಇಸ್ ಪಾಸಿಟಿವ್ ಅದೇ ಈ ಕರ್ವ್ ತಗೊಂಡ್ರೆ ದಿಸ್ ಇಸ್ ಆರ್ ಟು ದಿಸ್ ಈಸ್ ಆರ್ ಟು ನೀನು ಇಲ್ಲಿಂದ ಹಿಂಗೆ ಹೋಗ್ತಾ ಇರ್ತೀಯ ಲೈಟ್ರೆ ಉಲ್ಟಾ ಬರ್ತಾ ಇರುತ್ತೆ ದೇರ್ ಫಾರ್ ಆರ್ ಟು ಇಸ್ ಟೇಕನ್ ನೆಗೆಟಿವ್ ಅದಕ್ಕೆ ಕೆ ಫಾರ್ ಬೈ ಕಾನ್ವೆಕ್ಸ್ ಲೆನ್ಸ್ ಹೌದು ಅದೇ ಇಫ್ ಯು ಟೇಕ್ ಎ ಬೈ ಕಾನ್ಕ್ಯವ್ ಲೆನ್ಸ್ ಎಂಥ ಲೆನ್ಸ್ ತಾಣ್ತೀನಿ ನೀನು ಅಕಸ್ಮಾತ್ ಇಫ್ ಯು ಟೇಕ್ ಎ ಬೈ ಕಾನ್ಕ್ಯವ್ ಲೆನ್ಸ್ ಈ ಥರ ಬೈ ಕಾನ್ಕ್ಯು ಲೆನ್ಸ್ ತಾಣತೀಯಪ್ಪ ನೀವು ಯಾರು ಎಕ್ಸ್ಪೆಕ್ಟ್ ಆಗಿದ್ದರೆ ವಿಲ್ ಬಿ ಯೂಸಿಂಗ್ ಅ ಬೈಕ್ ಆನ್ ಕೆಲಯನ್ಸ್ ಮನೆಯವರು ಯಾರು ವಯಸ್ಸಾದಲ್ಲಾಗಿರೋದು ಅದರಲ್ಲಿ ಬೈಕ್ ಆನ್ ನೋಡಿ ಇದು ಆರ್ ಒನ್ ಇದು ಆರ್ ಟು ಇದು ಕಂಪ್ಲೀಟ್ ಮಾಡೋದು ಇಲ್ಲಾಗುತ್ತೆ ಓಕೆ ದಿಸ್ ಇದ್ದ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಒನ್ ಸೊ ಲೈಟ್ರೆ ಹಿಂಗೆ ಬರ್ತಾ ಇರುತ್ತೆ ನೀನು ಹಿಂಗೆ ಉಲ್ಟಾ ಹೋಗ್ತಾ ಇರ್ತೀಯ ದೇರ್ ಫೋ ಫಾರ್ ಬೈಕ್ ಆನ್ ಕೆಲಯನ್ಸ್ ಆರ್ ಒನ್ ಇಸ್ ಟೇಕನ್ ನೆಗೆಟಿವ್ ಅದೇ ಆರ್ ಟು ಇಸ್ ಟೇಕನ್ ಆರ್ ಟು ಈಗ ಕಂಪ್ಲೀಟ್ ಮಾಡೋದು ಇಲ್ಲೆಲ್ಲ ಇರುತ್ತೆ ಇಲ್ಲಿ ಮೆಜರ್ ಮಾಡೋದು ಈ ಡಿಸ್ಟೆನ್ಸ್ನ ಆರ್ ನೀನು ಹಿಂಗೆ ಹೋಗ್ತಿರ್ತೀಯಾ ಇಲ್ಲಿಂದ ನಡ್ಕೊಂಡು ಅಳತೆ ಮಾಡೋದಕ್ಕೆ ಲೈಟ್ ರನ್ ಹಿಂಗೆ ಬರ್ತಾ ಇರುತ್ತೆ ದೇರ್ ಫಾರ್ ಆರ್ಟ್ ಟು ಇಸ್ ಟೇಕನ್ ಪಾಸಿಟಿವ್ ಆಯಿತಾ ಸೊ ಫಾರ್ ಬೈ ಕೆ ಲೆನ್ಸ್ ಆರ್ ಒನ್ ಈಸ್ ನೆಗೆಟಿವ್ ಆ್ಯಂಡ್ ಆರ್ ಟು ಈಸ್ ಪಾಸಿಟಿವ್ ದೇರ್ ಫಾರ್ ಇಟ್ ಈಸ್ ಫೋಕಲ್ ಲೆಂತ್ ಈಸ್ ನೆಗೆಟಿವ್ ನೋಡ್ತಾನೆ ಆ ಕಾರಣ ಬೈಕ್ ಕೆ ಲೆನ್ಸ್ದು ಫೋಕಲ್ ಲೆಂತ್ ಏನು ಬರುತ್ತಿದ್ರದ್ದು ನೆಗೆಟಿವ್ ಬರುತ್ತೆ ಯಾಕಂದರೆ ಆರ್ ಒನ್ನು ನೆಗೆಟಿವ್ ಇರುತ್ತೆ ಇಲ್ಲಿ ಆರ್ ಟೂ ನೆಗೆಟಿವ್ ಆರ್ ಟು ಪಾಸಿಟಿವ್ ಇರುತ್ತೆ ಸೊ ದೇರ್ ಫೋರ್ ಟೋಟಲ್ ರಿಸಲ್ಟ್ ಏನಾರ ಟೋಟಲ್ ಇಟ್ ಬಿಕಮ್ಸ್ ನೆಗೆಟಿವ್ ದೇರ್ ಫಾರ್ ಯಾವ ನೆಗೆಟಿವ್ ಆಗಿಡುತ್ತೋ ಫೋಕಲ್ ಲೆಂತ್ ನೆಗೆಟಿವ್ ಆಗಿಡುತ್ತೆ ಅದಕ್ಕೆ ಫಾರ್ ಬೈ ಕಾನ್ಕ್ಯೋ ಲೆನ್ಸ್ ಅದೇ ಫಾರ್ ಬೈ ಕಾನ್ವೆಕ್ಸ್ ಲೆನ್ಸ್ ಫಾರ್ ಬೈ ಕಾನ್ವೆಕ್ಸ್ ಲೆನ್ಸ್ ಆರ್ ಒನ್ ಇಸ್ ಪಾಸಿಟಿವ್ ಇದು ಪಾಸಿಟಿವ್ ಇರುತ್ತೆ ಆರ್ ಟು ನೆಗೆಟಿವ್ ಇರುತ್ತೆ ಆ ನೆಗೆಟಿವ್ ಈ ನೆಗೆಟಿವ್ ಸೇರಿ ಮತ್ತೆ ಪಾಸಿಟಿವ್ ಆಗಿರುತ್ತೆ ಟೋಟಲ್ ಪಾಸಿಟಿವ್ ಇರುತ್ತೆ ಸೊ ದೇರ್ ಫೋರ್ ಟೋಟಲ್ ಫೋಕ ಲೆಂತು ಪಾಸಿಟಿವ್ ಇರುತ್ತೆ ಹೌದು ಅದು ನೆನಪಿರಬೇಕು ಫಾರ್ ಬೈ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಈಸ್ ಪಾಸಿಟಿವ್ ಫಾರ್ ಬೈ ಕಾನ್ಕ್ಯೋ ಲೆನ್ಸ್ ಫೋಕ ಲೆಂತ್ ಈಸ್ ನೆಗೆಟಿವ್ So, this is about lens makers formula. This is about lens makers formula, very important derivation, very important.